ಗುಮಾಸ್ತರೆ ನಮಸ್ಕಾರ. ರವಿರಾಜ್ ದನಿಗಳಿಲ್ಲವೇ? ಓ ಯಾರು ಬಸವಣ್ಣವ್ರ? ಹೌದ್ರಿ. ಬನ್ನಿ ಬನ್ನಿ ರಾಜಪ್ಪ ನೋಡ್ರಿ. ಏನಾಯ್ತು ಮುರುಗೇಶಿ? ಇಲ್ಲ ಬಸವಣ್ಣ ಬಂದ ನೋಡ್ರಿ, ರೇಖರನ್ನು ಕರ್ಕೊಂಡು ಮುಂದೆ ವಿಚಾರ ಮಾಡ್ರಿ. ಸಣ್ಣ ಬಂದಿರುವನೇ, ಯಾವ ಕಾರಣಕ್ಕಾಗಿ ನನ್ನ ತಂಗಿಗೆ ತಾಳಿ ಕಟ್ಟದೆ ತಮ್ಮ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಂಡಿದ್ದೀರಲ್ಲ, ಅದಕ್ಕಾಗಿ ಕೇಳಲು ಬಂದಿದ್ದೇನೆ. ಈಗ ಅವಳು 3 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ಏನು ಶೋಭಾ, 3 ತಿಂಗಳ ಗರ್ಭವತಿ? ಆಶ್ಚರ್ಯ, ಅದಕ್ಕೀಗ ನಾನೇನು ಮಾಡಬೇಕು? ಇಲ್ಲದೆ ತಾಯ್ತನ ಆಗೋದು ಈ ಸಮಾಜದಲ್ಲಿ ಕೆಟ್ಟ ಹೆಸರಿಗೆ ಕಾರಣವಾಗುತ್ತದೆ. ಅದಕ್ಕೆ ಈಗ ಅವಳಿಗೆ ತಾಳಿ ಕಟ್ಟಿ ಸಂಗಾತಿ ಎಂಬ ಪಟ್ಟವನ್ನು ಕಟ್ಟು, ಅದಕ್ಕಾಗಿ ಕೇಳಲು ಬಂದಿದ್ದೇನೆ. ತಾಳಿಯ ಭಾಗ್ಯ ಸತಿಯ ಸ್ಥಾನ ಏನು ಹುಚ್ಚ? ಕಂಡವರ ಜೊತೆ ಉಂಡು ಮಲಗಿ ಹಾದರದ ಪಿಂಡ ಹೊತ್ತು ಬಂದ ನಿನ್ನ ತಂಗಿಗೆ ನಾನು ತಾಳಿ ಕಟ್ಟಿ ಗಂಡನಾಗಬೇಕೆ? ಸಾಧ್ಯವಿಲ್ಲ. ರವಿರಾಜ ಅಂದ್ರೆ ನೀನು ಕೊಟ್ಟ ಮಾತು? ಯಾವ ಮಾತು, ಯಾವ ಕಥೆ, ಏನಿದೆಲ್ಲ ನಿಮ್ಮ ನಾಟಕ? ಇದೇನು ರವಿರಾಜ್ ನೀವಾಡುವ ಮಾತುಗಳು? ಅಂದು ವಾಯುವೀರಕ್ಕೆಂದು ಬಂದಾಗ ನನ್ನನ್ನು ಪ್ರೀತಿಸಿ ಮನಸ್ಸು ಮನಸ್ಸು ಒಂದುಗೂಡಿ ಶಿವನ ಸನ್ನಿಧಿಯಲ್ಲಿ ಪ್ರಮಾಣ ಮಾಡಿ ನನ್ನನ್ನು ಕೈ ಹಿಡಿದು ಈ ಗರ್ಭಕ್ಕೆ ಕಾರಣ ಆಗಿದ್ದು ಒಂದು ಯಾವ ಬೃಂದಾವನ, ಯಾವ ಶಿವನ ಸನ್ನಿಧಾನ, ಯಾರು ನೀ ಗರ್ಭವತಿ? ಇವೆಲ್ಲ ನಿಜವಿದ್ದರೆ ತಾನೇ ನೀ ನನ್ನ ಕೈ ಹಿಡಿದವನಾಗಬಹುದು. ನೋಡಿ, ಇವೆಲ್ಲ ಒಂದು ನೆನಪಿಲ್ಲೆಂದು ಮಾತ್ರ ಹೇಳಬೇಡ ನನ್ನ ಹೊಡೆಯ. ನನ್ನ ಹೃದಯದ ಕಡಲಲ್ಲಿ ನೀವೇ ಮುಳುಗಿಬಿಟ್ಟಿದ್ದೀರಾ. ಅಂದಾಗೆ ಪಾರಾದ ನಮ್ಮ ಸಂಖ್ಯೆಯನ್ನು ತೆಗೆದುಹಾಕಿ ಆಧಾರದ ಕಳಂಕವನ್ನು ಹೊತ್ತಿರುವ ನನಗೆ ಸತ್ಯಸ್ಥಾನ ಕೊಡಿದ್ದನಿ ನಿಮ್ಮ ಕಾರಣಗೆ ಜಾರಿ. ನನ್ನ ಪಾದ ಮುಟ್ಟುವ ಯೋಗ್ಯತೆ ನಿನಗಲ್ಲಿದೆ. ನಿತ್ಯ ಸತ್ಯವನ್ನೇ ಸ್ಮರಿಸಬೇಕಾದ ಹೆಣ್ಣು ತನ್ನ ನಂತರವನ್ನೇ ಕಳೆದುಕೊಂಡು ನಿನ್ನ ನಲ್ಲನಿಗಾಗಿ ನಿನ್ನ ಶೀಲವನ್ನು ಕಳೆದುಕೊಂಡು ಹೆಂಬಾರಿಯನ್ನಾಗಿ ಮಾಡಬೇಡ. ಆ ದೇವರಾಣಿಯನ್ನು ಹೋಗು, ನಿನ್ನ ಸೆರಗನ್ನು ಎಳೆದ ವರನಲ್ಲಿಗೆ ಹೋಗಿ ವರಗಲ್ಲಿಗೆ ತಿಕ್ಕಿ ನೋಡು, ಇದು ಯಾರು ತಯಾರಿಸಿದ ಉಸಿರು ಅಂತ. ರವಿರಾಜ ಮಾತಿಗೆ ಮಮತೆ ತೋರಿ ಮರೆತು ನಿಂತಾಗಲೆಲ್ಲ ನನ್ನ ತಂಗಿಗೆ ಸಿಕ್ಕಂತೆ ನಾಲಿಗೆ ಹರಿಬಿಡ್ತೀಯ ಮಗನೇ. ನೀ ಮಾಡಿದ ತಪ್ಪಿಗೆ ಅಣ್ಣ ತಂಗಿಯರಿಬ್ಬರೂ ಪರಿಪರಿಯಾಗಿ ಬೇಡಿಕೊಂಡರು. ನಿನ್ನ ಆಡಂಬರ ಅವತಾರವನ್ನೇ ಬಗುತ್ತೀಯ ಮಗನೇ. ಮರ್ಯಾದೆಯಿಂದ ನನ್ನ ತಂಗಿಗೆ ತಾಳಿ ಕಟ್ಟಿ ನಿನ್ನ ಬಾಳ ಸಂಗಾತಿಯನ್ನು ಮಾಡಿಕೊಂಡರೆ ಒಳ್ಳೇದು, ಇಲ್ಲಾಂದ್ರೆ ನಿನ್ನ ರಕ್ತ ಕುಡಿದು ಈ ಮನೆಯಲ್ಲಿಯೇ ಸೀಳಿಬಿಡುತ್ತೇನೆ. ಲೇ ಬಡವ, ವರದಕ್ಷಿಣೆ ಕೊಡಲಾಗದ ಇಡೀ ನಿವರನ್ನು ಸೂಳೆತನಕ್ಕೆ ಧುಮುಕಿಸಿ ಇವರ ಹೃದಯವನ್ನು ಕಲಕಿಸಿ ಈ ರವಿರಾಜನ ಮನವಿ ಎಂದು ಸಿಲಕಿಸಲು ಬಂದೆಯಾ? ನಡೆ ನನ್ನ ಮನೆಯಿಂದ ಆಚೆ. ಹಾಗೆ ಹೋಗಲು ಬಂದಿಲ್ಲ ಈ ಬಸವಂತ. ಒಂದು ಹೆಣ್ಣಿಗೆ ಸಮಾಜದಲ್ಲಿ ಕೆಟ್ಟದಾಗುವುದನ್ನು ನೋಡುವುದನ್ನು ಬಿಟ್ಟು ಹೆಣ್ಣಿಗೆ ಮೋಸ ಮಾಡುವವರ ಗತಿ ಏನಾಗುತ್ತದೆ ಎಂಬುದನ್ನು ತಿಳಿಸಲು ಬಂದಿದ್ದೇನೆ. ನೀನಾಗಿಯೇ ಇವಳನ್ನು ನನ್ನ ಸತಿ ಅಂತ ಒಪ್ಪಿಕೊಂಡರೆ
ನಾನು ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ನಮಸ್ಕರಿಸುತ್ತೇನೆ. ಎಲ್ಲ ಅದೇ ಕಾಲು ಹಿಡಿದು ಇದೇ ಮನೆಯಲ್ಲಿ ನಿನ್ನನ್ನು ಗರಗರನ್ನು ತಿರುಗಿಸಿ ನೆಲಕ್ಕೆ ಅಪ್ಪರಿಸಿ ಬಿಡ್ತೀನಿ. ಅಚ್ಚರ ಮಗನೇ, ಅಚ್ಚರ ಹುಚ್ಚ ಬಳಿತ ನಿನ್ನ ತಂಗಿಯನ್ನು ಮದುವೆ ಮಾಡಿದೆ. ಹುಚ್ಚ ನೀನಾಗಿ ಈ ಕೆಚ್ಚದ ವೀರನಿಗೆ ಎಚ್ಚರ ಕೇಳ್ತೀಯಾ? ಹುಚ್ಚ, ನಾ ನಿನ್ನ ಕಟ್ಟಿ ಮೈ ಚರ್ಮ ಸುಲಿದು ನನ್ನ ಕೋಪ ಶಾಂತ ಮಾಡ್ಕೊತೀನಿ. ಯಾರಲ್ಲಿ ಕಟ್ಟಾಕ್ರೆ ಉನ್ನ ಏನಂದಿಲೆ ಬಡವ, ಏನಂದಿಲೆ ಬಡವ. ಕೈಗಳನ್ನು ಬೆಚ್ಚಿ ನೋಡೋ ಈ ಬಸವಂತನ ಪೌರುಷವನ್ನ. ಹತ್ತು ಲಕ್ಷದವರ ಉಪಚಾರವನ್ನು ಗಂಡನ ಮೇಲೆ ಸೇರಿದ ನನ್ನ ತಂಗಿಗೆ ಸೇರ್ತೀಯ ಬಂಡ, ನಾ ನಿನ್ನ ಜೀವನ ಬೀಸಲಾರೆ. ಬೇಡ ಶ್ರೀಮಂತ್ರಿ, ಬೇಡ. ನಾನು ಮಾಡಿದ ತಪ್ಪಿಗಾಗಿ ನನ್ನನ್ನಿಗೆ ಶಿಕ್ಷೆ ಕೊಡಬೇಡಿ. ಬಿಟ್ಟು ಬಿಡಿ ನನ್ನ ಕಾಲಿಗೆ ಬೀಳುವ ಮುನ್ನ ನನ್ನ ಕಣ್ಣಿಗೆ ಕಾಣದೆ ಹೊರಟು ಹೋಗು. ಸೌಕಾರ ಬಡವರ ಹೆಣ್ಣು ಅಂದ್ರೆ ಬಜಾರ್ದಲ್ಲಿ ಇಟ್ಟು ಮಾರು ಹಣ್ಣು ಅಂತ ತಿಳಿದೆ ಅಲ್ಲೇ ಕಟುಕ. ಅನ್ನು ನಿನ್ನ ತಂಗಿ ಗಂಡನ ಸುಖ ಕಾಣದೆ ಮೆಂಡನಿಗೆ ಆಶೆ ಮಾಡಿ ಮಸಣದ ಮನೆ ಸೇರಿದಳಲ್ಲ, ಅವಳಂತೆ ಅಲ್ಲ ನನ್ನ ಶೋಭಾ. ಹತ್ತು ಲಕ್ಷದ ಉರೋಪಚಾರದೊಂದಿಗೆ ಗಂಡನ ಮನೆ ಸೇರಿದ ನನ್ನ ತಂಗಿ ಹೆಸರಿದೀಯ ಬಂಡ, ನಾ ನಿನ್ನ ಜೀವದಿಂದ ಉಸಲಾರೆ. ನೀ ಹೇಳಿದಂತೆ ಬಗ್ಗೆ ನಡೆಯಲು ಇವ ಹೇಳಿ ರಕ್ತಕ್ಕೆ ಹುಟ್ಟಿದವನಲ್ಲ ಈ ಬಸವಂತ. ಬದೂರಂಶದ ಮಲ್ಲಮ್ಮ ತಾಯಿಯ ಮಲಿ ಕುಡಿದು ನಿಮ್ಮಂತ ಸಾಹುಕಾರನ ಒತ್ತು ಬುತ್ತಿ ಗಳಿಸಲು ಛಲದಿಂದ ಹೋರಾಡುವವನು. ನಿನ್ನ ಹಾಗೆಯೇ ನನ್ನ ತಂಗಿಯ ವರದಕ್ಷಿಣೆ ಹಣವನ್ನು ಬಿಸಾಕಿ ಈ ನನ್ನ ತಂಗಿಯನ್ನು ನಿನ್ನ ಮನೆಯಲ್ಲಿಯೇ ನಡೆಸೇ ತೀರ್ತೀನಿ. ನಿನ್ನ ಬಾಳ ಪುಟದಲ್ಲಿ ಬರೆದಿಟ್ಟುಕೋ ರವಿರಾಜ. ಬಡತನದಲ್ಲಿ ಬೆಂದಿದ್ದರೂ ಸಹ ತಂಗಿಗಾಗಿ ಏನೆಲ್ಲವನ್ನು ಕೊಡಬಲ್ಲ ಕಣವ ನೀನೇ ಗಂಡಸು. ಹಾ ಇರಲಿ ರವಿರಾಜ್, ಸಾಕು ಮುಗಿಸೋ ನಿನ್ನ ಹಠ ಮಾರಿತನ. ಹೆಣ್ಣು ಅಂದರೆ ಸಂಸಾರದ ಕಣ್ಣು,
ಅಂಥದ್ರಲ್ಲಿ ಈತ ನಿನಗೆ ತಕ್ಕಂತೆ ವರೋಪಚಾರ ಕೊಡ್ತೀನಿ ಎನ್ನುತ್ತಿರುವಾಗ ನಿನಗೆ ಕೈ ಆವಿಷ ಜಾನೆ ಹೆಚ್ಚಿ ಬಿಡು ಅವನನ್ನ. ಆಯ್ತ್ರಿ ಅಪ್ಪ. ನನ್ನ ತಮ್ಮ ತಾನೇ ಸ್ವತಃ ತಪ್ಪು ಮಾಡಿ ನಿನ್ನ ಮೇಲೆ ಕೈ ಮಾಡಬಾರ್ದಿತ್ತು. ಆ ತಪ್ಪಿಗೆ ನಾನೇ ಒಪ್ಪಿಕೊಳ್ಳುತ್ತೇನೆ. ನಿನ್ನ ತಂಗಿ ನನ್ನ ಮನೆಯ ಸೊಸೆಯಾಗಿ ಬರಲಿ ಅಂತ. ಧನಿಗಳೇ, ತಾವು ದೊಡ್ಡವರು, ದೊಡ್ಡ ಮಾತುಗಳನ್ನಾಡಿದಿರಿ. ಈ ನನ್ನ ತಂಗಿಗೆ ವರದಕ್ಷಿಣೆ ಅಂತ ಏನು ಕೊಡಬೇಕು? ಅಪ್ಪ, ಮೊದಲೇ ಬಡತನ ಅಂತೀಯ. ನಾನು ಹೆಚ್ಚಿಗೆ ಕೇಳಲ್ಲಪ್ಪ, 2 ಲಕ್ಷ ಕೊಟ್ಬಿಡಿ ಸಾಕು. ಧನಿಗಳೇ, 2 ಲಕ್ಷ ರೂಪಾಯಿ? ಪಾಪ, ನಿನ್ನ ಮುಖ ನೋಡಿ 2 ಲಕ್ಷ ಅಲಕ್ಷವಾಗಿದೆ. ಅದೇ ನಿಮ್ಮ ತಮ್ಮ ಬಂದಿದ್ದಾರೆ, 1 ಲಕ್ಷ ಅಲಕ್ಷವಾಗುತ್ತಿತ್ತು. ಆಯ್ತ್ರಿ ಅಪ್ಪ, 4 ಜನಗಳಿಗೆ ಒಪ್ಪಿಗೆ ಆದ್ರ ನನಗೂ ಒಪ್ಪಿಗೆ ಆದಂಗ. ಈ ಹೆಣ್ಣು ಪಡೆದ ನನ್ನ ಜೀವನ ಕಣ್ಣೀರಿನ ಕಡಲಲ್ಲಿ ತೇಲದೇ ಬಿಡಲಿ, ದೈವ ಯೋಗವಿದ್ದಂತೆ ಆಗಲಿ. ಹಾ ಧನಿಗಳೇ, ನನ್ನದೊಂದು ಮಾತು ಹೇಳು ಬಸಣ್ಣ. ಅದೇನಂತ ಹೇಳುವ? ವರದಕ್ಷಿಣೆ ಕೊಡಲು ನನ್ನ ಹತ್ರ ದುಡ್ಡಿಲ್ಲ. ನನ್ನ ಊರಿನ ಮುಂದಿನ 2 ಎಕರೆ ಹೊಲ, ಅದನ್ನ ವರದಕ್ಷಿಣೆ ರೂಪದಲ್ಲಿ ತಮ್ಮ ತಾಯಿ. ಅದು ಎದಕ್ಕೆ ಬರುತ್ತೋ ನಿನ್ನ ಹೊಲ 2 ಲಕ್ಷಕ್ಕೆ? ಮತ್ತ ಧನಿಗಳೇ, ಆಗೆನ್ನಬೇಡಿ. ನನ್ನ ಹಿಂದಿನ ಸ್ನೇಹ ನಿಮ್ಮಲ್ಲಿ ಉಳಿಯಬೇಕೆಂದಿದ್ದರೆ 1,75,000 ಕಿಮ್ಮತ್ತು ಮಾಡಿ ಇನ್ನು 25,000 ಹಣವನ್ನು ನಾಳೆ ತಂದು ಕೊಟ್ಟು ನನ್ನ ತಂಗಿಯನ್ನು ಕಳಿಸಿ ಹೋಗುತ್ತೇನೆ. ಆಯ್ತು ಆಯ್ತು, ನೀನಿಷ್ಟೊಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಿ ಅಂದ ಮೇಲೆ ನಾನು ಒಪ್ಕೋತೀನಿ. ಖರ್ದಿಕ್ಕಾಗಲ್ಲ ಅಂತ ಬಾಂಡಿಗೆ ಸಹಿ ಮಾಡಿ ಉಳಿದ ಹಣ ನಾಳೆ ಚುಕ್ತ ಮಾಡಿ ಹೋಗಬೇಕು. ಮುರುಗೇಶ್, ಬಾಂಡಿಗೆ ಸಹಿ ತಗೊಳಪ್ಪ ಇವ್ರದು. ಆಯ್ತು. ನನ್ನ ತಂಗಿಗೆ ಬಹಳ ಕೊಟ್ಟಂತಹ ನಿಮ್ಮಂತ ದೊಡ್ಡವರಿಗೆ ನನ್ನ ಉತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಹೋಗ್ತೀನಿ. ಆಯ್ತು ಬಸಣ್ಣ, ಮುಂದೆ ಮಾತಾಡೋಣಂತ ತಂಗಿಯನ್ನು ಕರೆದುಕೊಂಡು ನೋಡಿ. ಅಣ್ಣ, ಏನಿದೆಲ್ಲ ನಿನ್ನ ಮಾತು? ಏ ಹುಚ್ಚ, ಸಣ್ಣವನಾದ ನಿನಗೆ ಇದೆಲ್ಲ ತಿಳಿಯಲದು. ಒಂದು ಸಾಲ ಆಸ್ತಿ ತೋರಿಸಲ್ಲ ಅಂತ ಬೊಗಳುತ್ತಿದ್ದ ನನ್ನ ಬಂಡ ನರಸಿಂಹ, ಆ ನರಸಿಂಹನಿಗೆ ಈ ಶಿಕ್ಷೆ. ಮುಂದಿನ ವಿಚಾರ ಮನೆಯೊಳಗೆ ಹೇಳ್ತೀನಿ, ಬನ್ನಿ ಹೋಗೋಣ. ಜಗದ್ರಕ್ಷಕ, ಜಗದೊಡೆಯ ನೀನೆಂದು ಅಡಿಗಡಿಗೆ ಪೂಜಿಸಿದರು, ಬಿಡದಿ ಬೆನ್ನತ್ತಿ ಕಾಡುತ್ತಿರುವಿಯಾ ನನಗೆ? ಹೇ ಭಗವಂತ, ನಾನ್ಯಾವ ತಪ್ಪು ಮಾಡಿರುವನೆಂದು ನನಗೆ ಈ ಶಿಕ್ಷೆ ಅಪ್ಪ. ಕೈಯಲ್ಲಿ ಎಣ್ಣೇ ಸಂಸಾರದ ಕಣ್ಣೆಂದು ಇಡೀ ಜಗತ್ತೇ ಕೂಗಿ ಹೇಳಿದರು, ಆ ಎಣ್ಣಿನ ಬಾಳು ಎಂದು ಸಿಹಿ ತಿಂದು ಬಿಸಾಕಿದ ಕಬ್ಬಿನ ಸಿಪ್ಪೆ ಅಂತಾಯ್ತು. ಕೈಯಲ್ಲಿ ಕಾಸಿಲ್ಲದ ಈ ಬಡತನ, 2 ಎಕರೆ ಜಮೀನು ಹೋದರೂ ಇನ್ನೂ ತೀರದ ಹಣದ ಕೊರತೆ, ಸಾಲದೇ ವರದಕ್ಷಿಣೆ ಎಂಬ ಸಾಲದೇ ವರದಕ್ಷಿಣೆಗೆ ನನ್ನ ಸಂಸಾರ ತುಂಡರಿಸಿ ಅಂತ ಸಮಯ ತುಂಡರಿಸಿ ಹೋಯಿತು. ನಾಳೆ ನನ್ನ ತಮ್ಮ ಬಂದು ನಮ್ಮ ಆಸ್ತಿಯಲ್ಲಿ ಎಂದು ಕೇಳಿದರೆ ಹೇಳಲು ಒಂದು ಚಿಂತೆ, ಮದುವೆಗೆ ಮುಂಚೆವೇ ನನ್ನ ತಂಗಿ ಗರ್ಭ ಧರಿಸಿದ ಚಿಂತೆ, ಯಾವುದಂತ ಬಿಡಿಸಿ ಹೇಳಲಪ್ಪ. ಹೇ ಪರಮಾತ್ಮ, ಈ ವಿಷಯ ವಿಸ್ತಾರವಾಗುವ ಮುನ್ನವೇ ನನ್ನ ಪ್ರಾಣವನ್ನಾದರೂ ಹೀರಬಾರದೆ. ಇನ್ನೂ 25,000 ರೂಪಾಯಿ ಹೇಗಾದರೂ ಮಾಡಿ ಹೊಂದಿಸ್ಬೇಕು. ನನ್ನ ದೈವವೇ, ನೀವೇ ನನಗೆ ಸರ್ವಾಸ್ತಿ. ನೀವಾದರೂ ನನ್ನ ಚರಿತ್ರೆ ಕಂಡು ನನ್ನ ತಂಗಿಯ ತಾಳಿಗಾಗಿ ಕೊಟ್ಟ ಮಾತನ್ನು ಉಳಿಸಿಕೊಡ್ರಪ್ಪ. 100-200 ದಾನ ಮಾಡಿ ನನ್ನ ತಂಗಿಯ ಕೊಟ್ಟ ಮಾತನ್ನು ಉಳಿಸಿಕೊಡ್ರಪ್ಪ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ.
ಸಂಜು ಈ ರೀತಿ ಭಿಕ್ಷೆ ಬೇಡಿ, ಯಾರ ಮರ್ಯಾದೆ ಹಾಳು ಮಾಡ್ಬೇಕಂತ ಮಾಡಿದ್ಯಾ? ಯಾರ ಮರ್ಯಾದೆ ಯಾಕೆ ಹಾಳು ಮಾಡ್ಲು? ಹೋದ ಮರ್ಯಾದೆಯನ್ನ ಉಳಿಸ್ಕೊಳ್ಳಾಕ ಈ ಕೆಲಸ ಮಾಡಕತ್ತೀನಿ. ನಾಚಿಕಟ್ಟಾನೆ ನೀನೊಬ್ಬ ಇಂಥವ್ರ ಅನ್ನಂದ್ರೆ ಈ ಊರಾಗ ಮರ್ಯಾದೆ ಸಹಿತ ಉಳಿಯಲ್ಲ. ನಿನ್ನ ತಮ್ಮ ನರಸಿಂಹ ನಾಡಿಗೆ ಸೂರನಿದ್ದು ಇಂಥ ಕೆಲಸ ಮಾಡ್ಲಿಕ್ಕೆ ನಾಚಿಕೆ ಆಗುದಿಲ್ಲ ನಿನಗ? ಏನೋ ಸಂಜಯ, ಇವನು ನಿನಗೆ ಅಣ್ಣನಲ್ಲವೇನು? ಇವನು ನನಗೂ ಯಾವ ಸಂಬಂಧನೂ ಇಲ್ಲ. ಇವನು ನನಗೆ ಪರಿಚಯ ಇರಬೇಕಾದ್ರೆ ಹಿಂದೆ ನನ್ನ ತಂದೆ ನಮ್ಮ ಮನೆಗೆ ಕೆಲಸಕ್ಕೆ ತಂದೆ ಹಾಳು ಮಗ. ಇವನು ಹಾಳು ಮಗ, ಹಾಳು ಮಗ. ಹೌದಪ್ಪ ಹಾಳು ಮಗ. ಎತ್ತವರ ಎತ್ತವರಿಗೆ ಎತ್ತವರ ಆಸರೆ ಎದ್ದು ಬೆಳೆದು ಮತ್ತಿಟ್ಟವರ ಹೆಸರು ಕೈ ಸರಿಯಾಗಿ ಮಾತನಾಡುವುದು ನಿನ್ನ ನಿಜವಪ್ಪ. ಯಾಕೆಂದರೆ ಇದು ಕಲಿಯುಗ. ಕಲಿಕೆಯ ಸಿರಿ ಹಿಡಿದು ಮಾತನಾಡುವ ಗಂಡಸರೆಲ್ಲ ಅನ್ನೋದೇ ಹೀಗೆ. ಒಡ ಹುಟ್ಟಿದ ಅಣ್ಣನಿಗೆ ನೀನು ಆಳು ಮಗನನ್ನು ಹೇಳಬೇಕಾದರೆ ನೀನು ನೀನು ನನ್ನ ತಂದೆಯ ಸೂರ್ಯ ಮಗ. ನಿನ್ನನ್ನು ಹಾಗೆ ಜೀವಂತವಾಗಿ ಕೈಬಿಟ್ಟರೆ ನನಗೆ ನೀನೇ ಮೃತ್ಯು. ಜಾಣೆ ಈಗಲೇ ನಿಮ್ಮ ಆರ್ಡರ್ ಆದರೆ ಇವನ ಮರ್ಡರ್ ಖಂಡಿತ. ಅದಕ್ಕಂತೆ ಎತ್ತಿ ತೆಗೆದುಕೊಂಡೆ ಈ ಬಡವನನ್ನು. ಹೇಳು ಬಸವಂತ, ಅವನೊಬ್ಬ ಕೊಲೆ ಕಡಕ ತಮ್ಮನನ್ನು ಕಟ್ಟಿಕೊಂಡು ಯಾರಿಗೆ ಏನ್ ಬೇಕಾದ್ರೂ ಮಾತಾಡ್ತೀಯ? ಪ್ರಾಣ ಬೇಕೋ ಇಲ್ಲ ಸಾಕೋ? ನನಗೆ ಪ್ರಾಣ ಬೇಕಾಗಿದ್ದರೆ ನಿಮ್ಮ ಪ್ರತಿಪತಿ ಅಜ್ಜಿಗೂ ನಾ ಬಗ್ಗಿ ನಡೆಯುತ್ತಿದ್ದೆ. ಆದರೆ ನನ್ನ ಪ್ರಾಣಕ್ಕಿಂತ ನನಗೆ ನನ್ನ ಮಾನ ಮುಖ್ಯ. ಮಾನ ಮುಖ್ಯವಾದರೆ ಭಿಕ್ಷೆ ಏಕೆ ಬೇಡಿದೆ? ಭಿಕ್ಷೆ ಬೇಡುವುದೊಂದು ಮೋಕ್ಷ ಇದೆ, ಅದು ನಿನ್ನಂತವರಿಗೆ ಏನು ಗೊತ್ತೋ ನಾಲಾಯ್ಕ. ನಿತ್ಯ ಇಂಥವರ ಬೆನ್ನತ್ತಿ ಎತ್ತಿ ಕೂಳು ಹಾಕಿ ಎತ್ತಿ ಕೂಳು ಹಾಕಿದ ತಿಂದು ತಿರುಗುವ ನಿನಗೇನು ಗೊತ್ತೋ ಇದರ ಬೆಲೆ? ಸಂಜಯ, ಸಮಯ ಕಾದಂತಲ್ಲ ಇವನ ಸೊಕ್ಕು ಮಿತಿ ಮೀರುತ್ತಿದೆ. ಬೆದ್ದಾಣವನ್ನೆಲ್ಲ ನೀನು ಆಯ್ದುಕೋ. ಇವನಿಗೆ ಮಸನದ ದಾರಿ ನಾನು ತೋರಿಸುತ್ತೇನೆ. ಏಂದು ನೀ ನನ್ನ ಹಿಡಿಯ ಹಿಡಿಯಾಗಿ ಬಿತ್ತು? ನೀ ನನ್ನ ಕೈ ಹಿಡಿದರೆ ನಿನ್ನ ಮುಡಿಗೆ ಮಲ್ಲಿಗೆ ಹೂ ಹೇರಿಸಿ ಮಡಕನಾಗಿ ಸ್ವೀಕರಿಸಿಕೊಳ್ಳುವೆ. ಸಂತಸದಿಂದ ಬಾರೇಕಾ? ನೀಚ
ಮೋಸದಿಂದ ನನ್ನನ್ನು ಕರೆತಂದಿರಲ್ಲ, ನೀನು ಮನುಷ್ಯನಲ್ಲ, ಮನುಷ್ಯ ರೂಪದಲ್ಲಿ ಇರೋ ರಾಕ್ಷಸ ನೀನು. ಮಾತನಾಡುವುದಕ್ಕಾಗಿ ಹೊರತುಪಡಿಸಲ ಈ ಅಗ್ನಿರಾಜ ನಿನ್ನೊಂದಿಗೆ ಕೂಡಿ ಹಂಸ ತುಲಿಕ ತಲುಪದ ಮೇಲೆ ಕೂಡಿ ಅಗ್ನಿರಾಜರನ್ನು ನೀ ತಿರಸ್ಕರಿಸಿ ನಡೆದರೆ ಮನಸ್ಸಿನನ್ನು ಕಾಣಲಾರೀರಿ ತಾಳಿಯ ಭಾಗ್ಯವನ್ನ. ಮೊಚ್ಚ ಬಾಯ್ನ ತಾಳಿಯ ಭಾಗ್ಯ ನೀನ್ಯಾಕೋ? ನಾನು ಮನಸ್ಸು ಮಾಡಿದ್ರೆ ಸಾಕು, ನನ್ನ ಮನೆಯಲ್ಲಿರುವರೇ ನನಗೆ ತಾಳೆ ಭಾಗ್ಯವನ್ನು ಕಲ್ಪಿಸಿಕೊಡುತ್ತಾರೆ. ನನ್ನ ಗ್ರಾಮದ ಮೆಟ್ಟಿಲೇನೋ ಹಾಟ ಯೋಜಿಸುವನಿಗೂ ಸಾಧ್ಯವಿಲ್ಲದಿರುವಾಗ ಅವನಾವ ರಾಜ ಬರವನೇ ನಿನಗೆ ತಾಳಿ ಕಟ್ಟಲು. ಎಂದಾಗುತ್ತಲ್ಲ ನೀ ಮರೆತು ಈ ಅಗ್ನಿ ರಾಜರ ಕೈ ಹಿಡಿದರೆ ನಿನಗೆ ಸಂತಸದಿಂದ ತೃಪ್ತಿಗೊಳಿಸಿ ನನ್ನ ಅಂಬಾರಿಯಲ್ಲಿ ಹತ್ತಿಸುವೆ. ಏನು ನಿನ್ನಂತ ಬೆಪ್ಪನಿಗೆ ನಾನು ಹೆದರ್ತೀನಿ ಅಂತ ತಿಳಿದುಕೊಂಡಿದ್ಯಾ? ಅದು ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ನೋಡು ರೇಖಾ, ಮಾತಿಗೆ ಮಾತು ಬೆಳೆಸಿ ಉರಸ ಬೆಳೆಸಿಕೊಳ್ಳಬೇಡ. ಇದೇ ಆಟವನ್ನು ನೀ ಹಿಡಿದಿದ್ದೆ. ಆದರೆ ನಿನ್ನ ತಂದ ಮಸಾಣದ ಯಾತ್ರೆ ಕಂಡ ನಿನ್ನ ತಂದೆ ಸ್ಥಿತಿ ನಿನಗೂ ಕಟ್ಟಿಟ್ಟ ಬುತ್ತಿ ನೆನಪಿರಲಿ. ನನ್ನ ತಂದೆ ಕೊಂದ ಕೊಲೆಗಾರ ಯಾರು ಅಂತ ಗೊತ್ತಾದ್ರೆ ಸಾಕು, ಹತ್ತೇ ನಿಮಿಷದಲ್ಲಿ ಅವನ ಮರಣ ನನ್ನ ಕೈಯಲ್ಲಿ. ಸಾಕಷ್ಟು ಸಮಯ ಗತಿಸಿದರು. ಹರಿಸಲು ತಿರುಗುವಂತ ಲೇಸಿ ಹೆಂಗಸರಿಗೆ ಸಾಧ್ಯವಿಲ್ಲ ಕೆಲಸ. ಏ ಅಗ್ನಿರಾಜನನ್ನು ಕೈ ಹಿಡಿದಿದ್ದೆ, ಆದ್ರೆ ಹತ್ತೇ ನಿಮಿಷದಲ್ಲಿ ನಾನೇ ಮಾಡಿ ತೋರಿಸುತ್ತೇನೆ ಆ ಕೆಲಸ. ಕೊಲೆ ಮಾಡಿದವರು ಯಾರು ಅಂತ ಹೇಳು, ಅವ್ರನ್ನ ಮನವನ್ನು ನಾನ್ ಮಾಡ್ತೇನೆ. ಸಾಧ್ಯವಿಲ್ಲ, ಅದಂದಿಗೂ ಸಾಧ್ಯವಿಲ್ಲ. ಮಾತಿಗೆ ಮಾತು ಬೆಳೆಸಿ ಉರಸ ಬೆಳೆಸಿಕೊಳ್ಳಬೇಡರೆ ಕಾಯಿ ಅಗ್ನಿರಂಜನ ಅಗ್ನಿರಾಜನೊಂದಿಗೆ ಇದೇ ಹಠವನ್ನು ನೀನು ಹಿಡಿದಿದ್ದೆ. ಆದರೆ ಎಂದು ನೀವು ಸಾಧ್ಯವಿಲ್ಲ ನಿನಗ. ಈ ಹೆಣ್ಣಿನ ಹಿಂದೆ ಯಾರು ಇಲ್ಲವೆಂದು ತಿಳಿದು ಈ ಆಟ ಹೂಡಿದೀಯ ಮಗನೇ? ಸರಿ, ಹಿಂದಕ್ಕೆ ನಿನ್ನ ಶಿರ ಕಡಿಯದೇ ನಾ ಬಿಡಲಾರೆ. ನನ್ನ ಅಪ್ಪಣೆ ಇಲ್ಲದೆ ನನ್ನ ಮನೆಯೊಳಗೆ ಕಾಲಿಟ್ಟ ನೀನವನಲ್ಲೇ ಬಂಡ. ನನ್ನ ಸರ್ದಾರ ಕೊಲೆ ಯಾರು ಮಾಡಿದೆಂದು ಸಾಬೀತು ಪಡಿಸಿ ನಿನ್ನ ರುಂಡವನು ಚಂಡಿ ಆಡಿ ಈ ಹೆಣ್ಣಿನ ಕೈ ಹಿಡಿಯಲು ಓಡಿ ಬಂದ ನಾನಿವಳ ಗಂಡ ನಿಮ್ಮಂತ ರೌಡಿಗಳಿಗೆ ಮೀಂಡ. ಸರ್ದಾರ್ನ ಕೊಲೆ ನೀನೇ ಮಾಡಿ ಶೈಲು ಸೇರಿ ಹೇಳಿ ಅಂತ ತಪ್ಪಿಸಿಕೊಂಡು ಬಂದು ಇದೊಂದು ನಾಟಕ ಮಾಡ್ತೀಯಲ್ಲಿ ಬಂಡ ಹೇಳಿ ನಾನೇ ಬಡವ ಮಿಡಲಾಗಿ ಓಡಿ ಬಂದ ನಾನೊಂದು ಸೇರಿದ ಗಿರಿ ಮರ್ಯಾದೆಯಿಂದ ಈ ರೇಖಾಳನ್ನು ಎತ್ತಿ ತಂದಿದ್ದು ತಪ್ಪಾಯ್ತೆಂದು ಒಪ್ಪಿಕೊಂಡು ನನ್ನ ಸರ್ದಾರ ಕೊಲೆ ಯಾರು ಮಾಡಿದ್ದಾರೆಂದು ನೀ ಹೇಳಿದ್ದಾರೆ. ಈ ಕೊಡ್ಲಿಯಿಂದ ನಿನ್ನನ್ನು ಗಜಗಜನೆ ಕರೆದು ಈ ರೇಖಾಳದೆ ಬಾಜಡೆ ತೋರಿಸಿ ಬಿಡ್ತೀನಿ. ಹೇಳದೆ ಸಾಗರ ನೇ ಈ ಅಗ್ನಿ ರಾಜ ಏನೆಂಬುದನ್ನು ಅರಿಯದೆ ನನ್ನೊಂದಿಗೆ ಹೋರಾಟ ಮಾಡಲು ಬಂದರವ ಈ ಕಾಡವನಿಗೆ ತೋರಿಸಲಿ ಆ ನಿನ್ನ ಅಂಕುಶದ ಬಲ. ಏಳೇ ಸಿಂಹ, ಈ ಸಿಂಹಕ್ಕೆ ಸಿಂಹವಾಗಿ ಎದುರಾಗಿ ಬಂದಿರುವಯ್ಯ, ನಾನ್ಯಾರು ಗೊತ್ತೇ? 6 ತಿಂಗಳ ಅನ್ನ ತಿಂದು 3 ತಿಂಗಳ ನಿದ್ದೆ ಮಾಡಿ ಇನ್ನು 3 ತಿಂಗಳು ನಿಮ್ಮಂತ ಸಿಂಹಗಳನ್ನು ಸಂಹರಿಸಿ ಬರ್ರಣದ್ದೀರ. ಮರ್ಯಾದಿಂದ ನೀನೀಗಲೇ ಶರಣಾಗುತ್ತಿದ್ದಾರೆ. ಶರಣಾಗ್ತವಿಲ್ಲೋ ನಿನ್ನ ತಲೆ ಕತ್ತರಿಸಿಕೊಳ್ಳುವೆವು. ಲೇ ನುಚ್ಚು ಹಾಕಿದವರ ಮನೆ ಬಾಗಿಲು ಕಾಯುವ ನಾಯಿ, ನಿಮ್ಮಂತವರ ಪಳ್ಳ ಬೆದರಿಗೆ ಹೇಳಿ ಬಾಲ ಹಲ್ಲಾರಿಸುವಂತ ಕೊಳ್ಳೆ ನರಿಯಲ್ಲ ಈ ನರಸಿಂಹ. ನಿಮ್ಮ ಹೇಟಿಗೆ ಹೆದರಿ ಏಟು ಹಾಕಿ ನೀಟಾಗಿ ನಿಂತು ಇವರನ್ನು ರಕ್ಷಣೆ ಮಾಡಲು ಬಂದಿರುವ ಜಯಸಿಂಹ. ನಿನ್ನಲ್ಲಿ ಗಂಡು ಎಂಬ ತಾಕತ್ತಿದ್ದರೆ ಈಗಲೇ ನಿಮ್ಮ ದಣಿನ ಒಟ್ಟು ಬಾಯಿ ಬಿಡುತ್ತೀನಿ, ಬಿಡಿಸ್ಕೋಬಾರ್ಲಿ.
ನನ್ನ ಎದುರಿಗೆ ನನ್ನ ದನಿ ಅನ್ನುವುದು ಇಷ್ಟು ತಾಕತ್ತೆ ನಿನಗೆ? ನಾ ಅಮ್ಮನ್ನು ಕೆಣಕಿದರೆ ನಾಗರ ಪಣಿಯನ್ನೇ ಕೆಣಕಿದಂತೆ. ನೀನೀಗ ಹಿಂದಿರುಗದಿದ್ದರೆ ಅರೆ ಗಾಯದ ಆರು ಬಾಣ ಸಿಡುವೆವು ಈ ಜಾಣಿಯಿಂದ ನಿನ್ನೆದೆಗೆ. ಶಬಾಷ್ ಕೋಟಸೂರ, ಶಬಾಷ್. ನಿನ್ನಲ್ಲಿ ಗಂಡೆಂಬ ತಾಕತ್ತಿದ್ದರೆ, ನೀನು ಗಂಡಸೇ ಹಾಗಿದ್ದರೆ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನನ್ನೊಂದಿಗೆ ಚಡ್ಡಿ ಹಾಕು. ಇಲ್ಲದಿದ್ದರೆ ಈಗಲೇ ಬಿಡುವುದು ನಿನ್ನ ಘಟ. ಅದೇನು ಪ್ರಶ್ನೆ ಎಂದು ಹೇಳು. ಸರಿಯಾಗಿದ್ದರೆ ಹೇಳ್ತೀನಿ, ಇಲ್ಲದಿದ್ದರೆ ನಿನ್ನ ನನ್ನ ಧೀಮಂತ ಸರ್ದಾರ ಕೊಲೆ ಯಾರು ಮಾಡಿದ್ದಾರೆ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಈ ರೇಖಾವನ್ನು ಯಾರು ಹೊತ್ತು ತಂದಿದ್ದಾರೆ? ನಾನೇ ಹೊತ್ತು ತಂದಿದ್ದೇನೆ. ಅದೆಲ್ಲ ನಿನ್ಗೆ ಆಗ್ಲೇಬೇಕು, ಅಗತ್ಯವಾಗಿ ಬೇಕಾಗಿದೆ ಈ ನಮ್ಮ ಸಮರಕ್ಕೆ. ನಿಮ್ಮ ದಣಿನ ಯಾಕೆ ಹುಚ್ಚರಾಗಿ ಮಾತಾಡ್ತೀಯ? ಅವರೇ ನಮ್ಮ ದಣಿ. ಹೋದ ವರ್ಷ ಹೋಳಿ ಹಬ್ಬದಿಂದು ನಿನ್ನ ತಂಗಿಯ ಕೊಲೆ ಏನಾಯ್ತು? ಯಾವ ಕಾರಣಕ್ಕಾಗಿ ಆಯ್ತು? ಯಾರು ಮಾಡಿದ್ದಾರೆ? ಯಾರು ಮಾಡಿದ್ದಾರೆ? ಯಾರು ಮಾಡಿದ್ದಾರೆ? ನಿನಗೆ ಅನ್ನ ಹಾಕಿದ ನಿನಗೆ ಅನ್ನ ಹಾಕಿದ ದಣಿನೇ ಮಾಡಿದ್ದಾನೆ. ಏನರ ಸಿಂಹ, ನಿನ್ನ ಮೇಲಿನ ನನ್ನ ಮೇಲಿನ ಸೇಡಿಗಾಗಿ ಇದೊಂದು ಸುಳ್ಳು ಹೇಳ್ತೀಯ ನೀಚ? ಮುಚ್ಚಲೆ ಬಾಯಿನ. ಅಂದು ರಾತ್ರಿ ಈ ರಾಜನಿಗೆ ಸಾಕಷ್ಟು ಮದ್ಯಪಾನ ಮಾಡಿಸಿ ಮಧ್ಯರಾತ್ರಿ ಇವಳ ತಂಗಿಯ ಶೀಲಗೆಡಿಸಿ ಪ್ರಾಣ ಆರಿಸಿ ಹೋಗಿದ್ದು ನಾನೇ ನೋಡಿರುವಾಗ ಸುಳ್ಳು ಬೇರೆ ಹೇಳ್ತೀಯ? ಏ ಜಾನಿ, ಮುಂಜಾನೆ ಎದ್ದು ನೋಡಿದ ಇವನ ಶಲ್ಯ ಅವಳ ಪಕ್ಕದಲ್ಲಿ ಏಕೆ ಬಿದ್ದಿತ್ತು ಕೇಳು. ಅಗ್ನಿರಾಜ, ಅಗ್ನಿರಾಜ, ನನ್ನೊಂದಿಗೆ ಸ್ನೇಹ ಕಟ್ಟಿಕೊಂಡು ನನ್ನಿಂದ ಸಾಕಷ್ಟು ಹಣ ಸಂಗ್ರಹಿಸಿಕೊಂಡು ತವರಿಗೆ ಬಂದ ನನ್ನ ತಂಗಿಯ ಶೀಲಕ್ಕೆ ಪ್ರಾಣಕ್ಕೆ ಕಾರಣ ಆದಿಯಾ ಮಗನೇ? ಲೇ ಅಗ್ನಿರಾಜ, ನಾನಿನ್ನ ಪ್ರಾಣ ತೆಗೆದು ರಕ್ತ ಕುಡಿದೇ ಬೇಡ. ನಿಲ್ಲು ಸುಮ್ಮನೆ, ಸುಖ ಸುಮ್ಮನೆ, ನನ್ನ ಮೇಲೆ ಅನುಮಾನ ಬಡ ಬಡ. ಇಲ್ಲ ಇಲ್ಲ ಇಲ್ಲ, ನಿನ್ನ ಸುಳ್ಳಿನ ಸುಳಿವಿಗೆ ಸಿಕ್ಕಾಕಿಕೊಂಡು ಸಿಕ್ಕ ಸಿಕ್ಕ ಹೆಂಗಸರೆಲ್ಲ ಒತ್ತು ತಂದು ನಿನ್ನ ಕಾಮದ ದಾವನ್ನು ತೀರಿಸಿದ್ದೇನೆ. ಅದಕ್ಕೆ ಪ್ರತಿರೂಪವಾಗಿ ನನ್ನ ತಂಗಿಯ ಮೇಲೆ ಕಾಮದ ಬಲೆ ಬೀಸಿದ್ಯಾ ನೀಚ? ತಡೆ ಜಾನಿ, ತಡೆ. ಇಲ್ಲ, ನನ್ನ ತಂಗಿಯ ಸೀಲದ ಅವಶ್ಯಕ್ಕೆ ಬಲಿಯಾದ ನನ್ನ ಸೇಡಿನ ನಾಗರ ಹಿಡಿ ಎತ್ತಿ ಬರ್ಗೆರೆದು ನಿನ್ನನ್ನು ಕಚ್ಚಲು ನಿಂತಿರುವಾಗ ನನಗೆ ಸಹಣೆ ಎಂಬ ಶಬ್ದಕ್ಕೆ ತಡೆನೇ ಇಲ್ಲ. ನನ್ನಿಂದಲೇ ನಿನ್ನ ಪ್ರಾಣ ಹೋಗಬೇಕೆಂದು ಆ ವಿಧಿಯಲ್ಲಿ ಬರೆದಿರುವಾಗ ನಿನಗೆ ಯಮನದಾರಿಯೇ ಸಾಕ್ಷಿ. ನಿಲ್ಲು ಜಾನೆ, ನಿಲ್ಲು. ಈ ಬೇಟೆ ನಂದು. ನೀನೀಗಲೇ ಇವನನ್ನು ಕೊಂದರೆ ನನ್ನ ಮೇಲಿನ ಕೊಲೆಗಾರ ಪಟ್ಟ ಮಾಯವಾಗಲಾರದು. ಈ ರೇಖಾಳ ಎದುರಲ್ಲಿ ಕೊಲೆಗಾರ ಯಾರೆಂದು ತಿಳಿಯಬೇಕಿದೆ. ಹೇಳಲೇ ಸೌಕಾರ, ನನ್ನ ದಣಿನ ಕೊಲೆ ಯಾರು ಮಾಡಿದ್ದಾರೆ? ಅದೆಲ್ಲವನ್ನು ನೀವೇ ಮಾಡಿ ಈಗ ನನ್ನನ್ನು ಬಂದು ಹೆದರಿಸಿ ಕೇಳಿದರೆ ನಾನು ಹೇಗೆ ಹೇಳಲಿ? ನೀವೇ ಮಾಡಿರಬಹುದು, ನನಗೊಂದು ಗೊತ್ತಿಲ್ಲ. ಮಜ್ಜಲೇ ಬಾಯಿನ, ಸಾವಿರ ಹಳ್ಳಿಗೆ ದೇವರೆನಿಸಿಕೊಂಡ ಆ ಸರ್ದಾರ್ನ ಕೊಲೆ ನೀನೇ ಮಾಡಿರುವೆ. ಜಾನಿ ನೀನು, ಇನ್ನಿಲ್ಲ ನಿನ್ನ ಜಾಣಿ, ನೀ ಆ ಕೊಲೆ ನೀನು ಮಾಡಿ ಇವನ ಮೇಲೆ ಹಾಕಿ ಇವನನ್ನು ಜೈಲಿಗೆ ಕಳಿಸಿದೆ. ಸಾವಿರ ಜನಿಗೆ ದಾನ ಮಾಡುತ್ತಿದ್ದ ಆ ದನಿ ನಿನಗೂ ಕೂಡ 5 ಲಕ್ಷ ಕೊಟ್ಟು ಊರ ಮಂದಿಗೆಲ್ಲ ಹೊಲ ಕೊಟ್ಟ ಅದನ್ನು ಯೋಚಿಸದೆ ಆಚೆಬುರುಕ ನೀನಾಗಿ ರಥ ಸಿದ್ಧಪಡಿಸಲು ನರಸಿಂಹ ವರ್ಗಕ್ಕೆ ಹೋದಾಗ ವಂಚಕ ನೀನಾಗಿ ಅವನ ಕೊಲೆ ನೀನೇ ಮಾಡಿರುವೆ. ಇದು ಸತ್ಯ ನನ್ನ ತಾಯಿಯ ಮೇಲಾನೆ. ಜಾನಿ, ಕೊಡ್ಲಿ ಏನು, ಇವನನ್ನು ನಾನು ಕೊಲೆ ಮಾಡ್ತೀನಿ, ಈ ಬೇಟೆ ನನ್ನದು. ನೀ ಸುಮ್ಮನಿರಮ್ಮ, ಇವನ ಕೊಲೆಗಾಗಿ ನಾನಿದ್ದೇನೆ.
ಜಾನಿ, ಸುಳ್ಳು ಹೇಳಿ ನನ್ನನ್ನು ಬಲಿ ಕೊಡಬಲ್ಲೆ? ನನ್ನ ಸುಳ್ಳು ಹೇಳಿ ನನ್ನ ಬಲಿ ಕೊಡಬೇಡ. ನನ್ನ ತಂಗಿಯ ಸೀಲದ ಅವಶ್ಯಕ್ಕೆ ಬಲಿಯಾದ ನನ್ನ ನನ್ನ ತಂಗಿಯ ಸೀಲದ ಅವಶ್ಯಕ್ಕೆ ಬಲಿಯಾದ ನಾ ಸೇಡಿನ ನನ್ನ ನನ್ನ ತಂಗಿಯ ಸೀಲದ ಸೇಡು ದಗ ತಗಿಸಿ ಉರಿಯುತ್ತಿದ್ದೇ ಸಾವುಕಾರ. ಆರು ಮಂದನ ಆರ್ಯರು ನಾಗೇಶನಿಗೆ ಆರತಿ ಮಾಡುವಾಗ ನಿನ್ನ ಕಾಮ ಪಾಲುಷಕ್ಕೆ ಬಲಿಯಾಗಿದ್ದು ಸುಳ್ಳ. ನಿನ್ನ ತಮ್ಮನಿಂದಲೇ ಇವನ ತಂಗಿ ಗರ್ಭಿಣಿಯಾಗಿದ್ದು ಸುಳ್ಳ. ಮಗಳೆಂಬ ಮಮತೆಯಿಂದ ನನ್ನ ಮನೆಗೆ ಬಂದು ನನ್ನ ತಂಗಿಯ ಪ್ರಾಣ ಮಾನ ಕಳೆದಿದ್ದು ಸುಳ್ಳ. ದಾನ ಮಾಡಿ ಇಂದಿರುವಾಗ ಆ ಸರ್ದಾರನ ಕೊಲೆ ಮಾಡಿದ್ದು ಸುಳ್ಳ. ಹೇಳಲೇ ಸಾವುಕಾರ, ನೀವಿಬ್ಬರು ಹಂಚು ಹಾಕಿ ಇದೊಂದು ನಾಟಕ ಆಡ್ತಿದ್ದೀರಾ? ಇದು ನನಗೊಂದು ಗೊತ್ತಿಲ್ಲ. ಈ ಕೊಲೆ ನಾನೇ ಮಾಡಿದ್ದು ಅಂತ ಏನಿದೆ ನಿಮ್ಮ ಹತ್ರ ಆಧಾರ? ಮುರುಗೇಶಿ, ನೀನು ಹೌದು ನಾನೇ ಶೆಟ್ರೆ. ನೀನು ಕೊಲೆ ಮಾಡುವಾಗ ಫೋಟೋ ಹೊಡೆದುಕೊಂಡ ಕ್ಯಾಮ್ರಾ ಇಲ್ಲೇ ಇದೆ ನೋಡಿ. ಎಂತ ಮೋಸ ಮಾಡಿದೆ ಮುರುಗೇಶಿ, ಎಂತ ಮೋಸ? ನರಸಿಂಹ ನಿರ್ದೋಷಿ, ನೀನೇ ಕೊಲೆಗಾರ, ನೀನೇ ಕೊಲೆಗಾರ. ಲೋ ಸಾವುಕಾರ, ಈ ಮುರುಗೇಶಿ ತೆಗೆದ ಫೋಟೋಗೆ ಕೊಡಲೇ ಉತ್ತರಾಯಣ ರೇಖಾ. ಈಗಲಾದರೂ ತಿಳಿಯುತ್ತೆ ಈ ನಿನ್ನ ಸರ್ದಾರನ ವಿಷಯ. ನೀನೀಗಲೇ ಈ ಹಬ್ಬಿಗಾಗಿನ ಬಾಯಿಂದ ಏನು ಕೇಳ್ತೀಯ ಕೇಳು. ಯಾಕೆಂದರೆ ಈ ನರಸಿಂಹ ಈಗ ಹೋಗ್ರ ನರಸಿಂಹ ರೂಪ ದಾಳಿ ಬಿಟ್ಟಿದ್ದಾನೆ. ಸ್ವಾಮಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ. ಸ್ವಾಮಿ ಕ್ಷಮಿಸಿ ಬಿಡಿ. ರಕ್ತ ರಕ್ತ ಲೇಹಗ್ನಿರಾಜ ರಕ್ತ. ಈ ಅಗ್ನಿರಾಜನ ರಕ್ತ, ಅಗ್ನಿರಾಜನಿಗೆ ರಕ್ತ ರೇಖಾ. ಈಗಲಾದರೂ ನಿನಗೆ ನಿನ್ನ ಮನಕ್ಕೆ ಶಾಂತವಾಗಿದೆ? ಶಾಂತವಾಯ್ತು ಸ್ವಾಮಿ, ಶಾಂತವಾಯ್ತು. ಈ ನನ್ನ ಮನಕ್ಕೆ ನೋಡಿ, ದಯವಿಟ್ಟು ಈಗ್ಲಾದ್ರೂ ಈ ರೇಖಾಳ ತಪ್ಪನ್ನು ಮನ್ನಿಸಿ. ಆ ತಾಯಿ ದುರ್ಗಾ ಮಾತೆಯಲ್ಲಿ ಗುರುವರ ಕರುಣ ಕಾಗರ, ಹೇಗೆ ಗುರುವರ ಕರುಣ ಕಾಗರ. ದೀನ ಬಂಧುಳ ದಯಾನಿಧಿ, ದೀನ ಬಂಧುಳ ದಯಾನಿಧಿ. ತುಳಿದಿ ಕಾಯ ಪೋರಿ ಮೈ ಬರ ತೋ ನಿಮ್ಮ ಸಾಗ ಒಳ್ಳೆ ನೋಡಿ ಗಾಡ ನೀ ಮಾರಿ.
ಸ್ವಲ್ಪ ಕಾದ್ಲಾತಂದ್ರ ಸ್ವಲ್ಪ ಕಣ್ಣ ಕಾಣಗಲ್ ನೋಡ್ರಿಪ್ಪ, ಸ್ವಲ್ಪ ಚಾಸ್ಮಾಕಿದ್ದೀನಿ ಅವಸರ ಮಾಡ್ಬಿಡ್ ತಡ್ರಿ. ಒಂದ್ ಸ್ವಲ್ಪ ಅದ್ರಾಗ ವಿಜಯವಾಣಿ ಪೇಪರ್ ತಂದಿನಿ, ಸ್ವಲ್ಪ ಏನೇನಾಗೈತೆ ಅಂತ ನಿಮ್ ಸುತ್ತಮುತ್ತ ಗ್ರಾಮದಾಗ ಎಲ್ಲಾ ಸುದ್ದಿ ತಂದಿನಿ. ಅವರ ಅಕ್ಕರ ಎದ್ದ ಹೋಗ್ಬಿಡ್ರಿ, ಒಂದ್ ಸ್ವಲ್ಪ ಪೇಪರ್ ಓದ್ತೀನಿ. ಸ್ವಲ್ಪ ಅದ್ವಾ ತಂದು ಹೋದ್ರ ಒಟ್ಟ ಮತ್ತೆ ಕಾಲ ಮರಿ ತಗೊಂಡ್ ಅಲ್ಲಿಂದ ಹೋಗ್ದಿರಿ, ಒಟ್ಟು ಕ್ಷಮಿಸಿ ಬಿಡ್ರಿಯಪ್ಪ. ಸ್ವಲ್ಪ ಹೇಳಿ ಇದೇನಪ್ಪ ಹೋನು ಜಲಗಾಮಿನಾಗ ಕೊರೋನಾ ಬಂದು ಅದ್ರಾಗ ಇನ್ಯಾಗ ನಿಂಗರ್ ನಿಂತಿದ್ದ ಕಲಾಸ ಹೋನು ಅದ್ರಾಗ ಆಗ್ಬಾರ್ದಿತ್ತು ನೋಡು. ನಾ ನಿಂಗರ ಇನ್ಯಾಗ ಅನ್ನ ಲೇ ನಮ್ ರಿಟರ್ನ್ ಅಂಗಡಿಯಾಗ 10 ರೂಪಾಯಿ ಊಟ ಐತಿ ಬಾರ್ಲೇ ದೋಸ್ತ ಅನ್ಯ ಹೋಯ್ಬಿಟ್ನ. ಇರ್ಲಿ 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 ಮತ್ತೆ ಬಾರಿ ಬಾರಿ ಸುತ್ತ ನೋಡ್ರಿಯಪ್ಪ. ಕಡವಲ್ಲಾಗ ಉಸ್ಮಾನಿ ಮಾವನ ಚಿಕನ್ ತಿಂದು ಚಿಕನ್ ಗುಣ ಬಂದು ನಮ್ ಪವ್ಯ ಹೋದ್ನಪ್ಪ ಪವ್ಯ ಇನ್ನೇಗಾರ ನಾಟಕಕ್ಕೆ ಬರ್ತೀನಿ ತಂದೆಯಲ್ಲಿ ಪವ್ಯ ಬಾಲೆ ಪವ್ಯ ಇಬ್ರು ಕೂಡಿ ಹೈಸ್ಕೂಲಾಗ ಎಣ್ಣೆ ಹೊಡಿ ಬಾಲೆ ಪವ್ಯ ಹೋನು ಇದೇನು ಮರಿ ಚಿತ್ಕೊಂಡ್ ದಿನಾಗ ಭೂಕಂಪ ಆಗಿ ಲೆಕ್ಕವಿಲ್ಲದಷ್ಟು ಮಂದಿ ಸಾವನ್ನಪ್ಪಿದಾರಲ್ಲಪ್ಪ ಹಿಂಗಾಬಾರ್ದಾಗಿತ್ತು ನೋಡು. ಇದೇನಪ್ಪ ಕವನ ಭಾರಿ ಆಯ್ತಲ್ಲ ಸಾ ಇದೇನಪ್ಪ ನಮ್ಮ ಲಿಂಗರಾಜ್ ಜಾಡಿಸ್ತಾರ ಕವನ ಭಾರಿ ಬರ್ದ ನೋಡಿ ಕೇಳಿ ಇಲ್ಲಿ ಹೇಳ್ತೀನಿ ಸ್ವಲ್ಪ ಸಾಗರದ ಅಲೆಂಗೆ ಸಾಗಿ ಬರುವವಳು ಸಾಗರದ ಅಲೆಂಗೆ ಸಾಗಿ ಬರುವವಳು ಒದ್ದು ಪೆದ್ದು ಹರಿಬ್ಯಾಡ ನಿನ್ನ ಸೀರಿ ಒದ್ದು ಪೆದ್ದು ಹರಿಬ್ಯಾಡ ನಿನ್ನ ಸೀರಿ ಎಲೆ ಹುಡುಗಿ ಒದ್ದ ಮಗ ಕಾಲ್ಗೆಜ್ಜಿ ನುಡಿತಾವ ನುಡಿತಾವ ಹೆಂಗಾರ ಹಕ್ಕತ್ಯ ನಮಗ ಹೆಂಗಾರ ಹಕ್ಕತ್ಯ ನಮಗ ಮತ್ತೇನ್ ಅದ್ರಾಗ ಗಾಡಿ ನಮ್ದು ಗ್ಯಾರೇಜಿನಾಗ ನಿಂತು ನಿಂತು ಬಹಳ ನಿಂತೈತಿ ಗಾಡಿ ಮತ್ತೆ ಅದು ಬಾದಾಮಿ ಪೀಸ Thank you.
ಇಷ್ಟೆಲ್ಲ ಹಾಡಕತ್ತಲ್ಲ, ಏನೇ ಹಾಡಕತ್ತಿದ್ ಒಂದು ಬರ್ತಕೋತದ ಏನಂತ ಹೇಳ. ಈಗ ಬಂದ್ ನೋಡಿ ದಾರಿಗೆ ಹೇಳ್ತೀನಿ ಕೇಳಿಲ್ಲ ಏನಂತ ಕೇಳಿದ್ರ ಹನ್ನಂತ ನುಡಿ ಕೇಳ, ಏನಂತ ಆಡಿದ್ರ ಹನ್ನಂತ ನುಡಿ ಕೇಳ. ಒಂದೈತಿ ನನ್ನ ಮಾತಿನ್ಯಾಗ, ಒಂದೈತಿ ನನ್ನ ಮಾತಿನ್ಯಾಗ, ಎಲೆ ಹುಡುಗಿ ಬದಾಮಿ ಹುಡುಗಿ ಸಕ್ಕರೆ ಜೇನೈತಿ ನಿನ್ನ ತುಟಿಯಾಗ. ಹೌದಲೇ ಬಿಕ್ಕಿ ನನ್ನ ಮಗನ, ಅಲೇ ಬಿಕ್ಕಿ ಅಂತವನ ಏನ್ ಹೇಳ್ತೇನೆ ಜೀವ. ಬಿಕ್ಕಿಯವನು ನಾನಲ್ಲ, ಚಿಕ್ಕನು ತಂದಿಲ್ಲ, ರೆಕ್ಕೆ ಇಲ್ಲದ ಹಕ್ಕಿಯು ನೀನ. ಎಲೆ ಹುಡುಗಿ ನೀ ಕುಟ್ಟಿದ್ರ ಸಕ್ಕರೆ ಅಲ್ಲ, ಏನೇನ ಏನೇನ ಸೌದಾಗತ್ತೆ ನನಗ. ಯವ್ವಾ ನನ್ನ ಕೋಳಿ ಜಾತಿ ಅವನ. ಹಂಗಂದ್ರೆ ಇಳ್ಕೊಂಡು ಕೇಳ, ಬಾಯಾಗಕ್ಕರ ಹಲ್ಲ ಇಲ್ಲ, ಎದಿ ಮ್ಯಾಗಕ್ಕರ ಮಲಿನ ಇಲ್ಲ, ಮಕ್ಕಳ ತಾಯಿ ಕೋಳವ, ಮಕ್ಕಳ ತಾಯಿ ಕೋಳವ, ತಿಪ್ಪಾಗ ಗಸರ್ಲಾಡಿ ಗಸರ್ಲಾಡಿ ಕೆದರಿ ಕೆದರಿ ಅದಕ್ಕಿಂತ ಆಗ್ಬೇಡ ನೀ ಕಡಿ. ಬಾನಿನಗಾಗಿ ಬಾನನಗಾಗಿ ಎಲೆ ಹುಡುಗಿ ನಿನಗ ಬಾದಾಮಿ ನಿಂತ ಬಂಗಾರ ಬಂಗಾರ ಕಡೆಗೆ ಮಾಡ್ಸ್ಕೊಂಡ್ ಬರಾಕತ್ತೀನಿ. ಆದ್ರೂ ಬಾದಾಮಿ ಮ್ಯಾ ಬಹಳ ಲವ್ ಆಗಿತ್ತು ಬಿಡ್ ಮತ್ತೆ ಹಂಗ ಮತ್ತೆ ನನಗ ಲವ್ ಆಗದ. ಮಾಡ್ಕೋ ಮಾಡ್ಕೋ ಲೇ ಸಾಕ್ ಬಾಯ ಮುಚ್ಚಲೇ ತೆಬ್ರಿ ಅಯ್ಯ ತೆಬ್ರಿ ನಮ್ಮ ಅಪ್ಪನ ಛತ್ರಿ ತುರ್ಕೇನು ಅಲ್ಲ ನಿನ್ನಂತವನ ಕೈ ಹಿಡಿದ್ರ ಬಂಗಾರ ಕಡೆಗ ಅಲ್ಲ ಬೆಳ್ಳಿ ಕಡೆಗ ಅಲ್ಲ ತಾಮ್ರ ಕಡೆ ಸಿಗದಲ್ಲ ಸರಿ. ಹೋಗ ಹೋಗ ಅದಕ್ಕ ನಿನಗ ಅನ್ನೋದು ಹುಚ್ಚಿ. ನನ್ನ ಕೈಯಾಗ ಒಂದನೇತೆ ಕಲ್ತ್ ಹತ್ತನೇತೆ ಕಲ್ತ್ ಪಿ ಯು ಸಿ ಕಲ್ತ್ ಡಿಗ್ರಿ ಕಲ್ತ್ ಡಿಪ್ಲೊಮ ಕಲ್ತ್ ನೀವು ಹುಡ್ರಿ ಬರ್ಯಾಕತ್ತಿ ಅಂದ್ರ ಅದ್ರಾಗ ನಮ್ಮ ಉಸ್ಮಾನಿ ಮಾವನ ಅಗ್ರೆಸ್ ಅಂಗಡಿ ಮಗಳ ನಿನ್ನ ಅಂಗಡಿ ಐತಿ ಅದ್ರಾಗ ನೀ ಏನ ಅದ್ರಾಗ ನೀ ಮುರುಗೇಸಿ ಮಗಳ ಕರೆಂಟ್ ವೈರ್ ಹರಿದು ನಿನ್ನ ಕೊಳ್ಳಿಗಲ್ಲ ನಿನ್ನ ಸೊಂಟಕ್ಕೆ ಬಿದ್ರು ಅದ್ರಾಗ ನಮ್ಮ ಊರ್ ಪ್ರವೀಣ ನಮ್ಮ ಅಣ್ಣ ಮಾವ ನಿಷೇಧ ಹಾಕಿ ಬರೋದು ಬಹಳ ಅದ್ರಾಗ ನೀನ ಅವ್ರಿಗೆ ಲೆಕ್ಕಿ ಗೊತ್ತಿಲ್ಲ ಅಂತ ಹಂಗ ಹುದ್ರಿ ಹಚ್ಚಿತ ಹಚ್ಚಿತ ಏ ಹುಡುಗಿ ಒಂದ್ ಇದ್ ಕೊಡ ಅಂತ ಹಚ್ಚಿತ ಹಚ್ಚಿತ ಹಿಂಗಾಗಿ ನೀ ಬಂಗಾರ ಕಡೆಗೆ ಹತ್ತು ತೊಡ್ದಿರ್ತೇನ ಹುಡುಗಿ. ಈ ಮಗ ಒಬ್ಬ ಬಂದ್ ನೋಡ್ರಿ ನಂದೊಂದು ಎಡ್ಲಿ ಇಡ್ಲಿ ಅಂತ ಇಬ್ರು ಹೇಳ್ರಿಪ್ಪ ಇಬ್ರು ಪಟ್ಟಿ ಬಂದಾನ ಮಗ ಉಮ್ಮಳ್ಗೋಡು ಮಾವ ಬರ್ಲಿ ಬರ್ಲಿ ಅವ ಹಿಂದಕ್ಕ ಚುರ್ಮುರಿ ಚೆಲ ಎತ್ತಿ ಬೆಳ್ಳಿ ಕಡಗ ಗೆದ್ಕೊಂಬಂದನ ಮಗನ ಅವನ ಮನೆಯಂದ ತುಡು ಮಡಕ ಬಂದಿ ಮಗನ ನೀ ಅದನ್ನ ಲೇ ಹುಡುಗ ನಾನ ಐತಲ್ಲ ನಮ್ ಎಲ್ಲಾ ಒತ್ತಿ ಚಡ್ಡಿ ಐತಿ ಬಂಗಾರ ಗಿದ್ಕೊಂಬಂದಿಲ್ಲ ಬಂಗಾರ ಎಲ್ಲ ಬತ್ತಿ ನೋಡ ಹೆಂಗಂತ ನೋಡ ನನಗೆ ಹೆಂಗಂತ ನೋಡಿ ಸ್ವಂತ ತಂದಂಗಿದ್ರೆ ಹೇಳ್ಬೇಕ್ಲೆ ಮಾತ್ನ ಯಾಕ್ಲೆ ನಿನ್ ಪಾದ ಇಲ್ಲಿಗೆ ಮಗನ ಇಲ್ಲಿಗೆ ಬಂದಿ ಅಂದ್ರೆ ಏನ ಕಾಪಿ ಇಟ್ಕೊಂಡ್ ಬಂದಿ ಮಗನ ನೀ ಇಲ್ಲಿಗೆ ಹೇಳ ಮುಂದ ವ್ಯಾಪಾರಕ್ಕೆ ಬರೋ ಟೈಮ್ ಆತ್ ಮಗನ ಅದಕ್ಕ ನಾವು ಬಂದೀವಿ ಇಲ್ಲಿಗೆ ಅದ ಏನ ಹೇಳ್ತಾರಲ್ರಿ ಅಪ್ಪ ಕಾಸ್ ಇಲ್ದಾವ ಕಾಸಿಗೆ ಒಂದಂತ ಮೀಸ್ ಇಲ್ದಾವ ದೇಶ ಸುಟ್ಟಿದಂತ ಹಂಗ ನಮ್ಮ ಬುಲೆಟ್ ಬಸವ ಒಟ್ಟ ಕನ್ಯಾಕುಮಾರಿಗೆ ಹೋಗ್ಬೇಕಂತ ಅವಗೂ ಆಗ ಒಂದ್ ನೋಡ್ರಿ ಅಪ್ಪ ಬಂದ್ ನೋಡ್ರಿ ಮಗ ಲೇ ಮಗನ ಹೇಳ ಹೇಳ ನಿಂದ ತೊಳ್ಕೊಲಿ ಮೊದಲ ಹಾಡಿದವಂಗ ಹಾಲು ಸಿಗ್ಲಿ ಅಂತ ಓದಿದವಂಗ ಓಣಿ ಸಿಗ್ಲಿ ಅಂತ ನೀ ಬಂದಿ ಮಗನ ಸಾಲಿಲ್ಲ ಸಾಯಾಕಿಲ್ಲ ಸಾಕ್ ಮಾಡ್ರಿ ಅಪ್ಪ ನಿಮ್ಮ ಜೊತೆ ನಿಂದ್ರದು ಹೋಗಿ ಸುಣ್ಣ ಬಡಿದು ಎರಡು ಒಂದನೋ ನನ್ನ ಹರಿಯ ನನ್ನ ಗಿರಿಯ ಸಾಕು ದಾರಿ ಬಿಡ್ರ ಎಲ್ಲಿ ಹೋಗಿಲ್ಲ ಅಲ್ಲೇ ಇರ್ಲಿಲ್ಲ ಏ ಹರಿ ನೀ ಅದ್ರಾಗ ಅದ್ರಾಗ ಏನೇನು ಹೇಳಿದಲ್ಲ ಎಟ್ನೂರಾಗಿಂದ ಹಿಟ್ಟು ತರಿಸಿ ಜೇವರಿಗಿಂದ ಮೆಣಸಿನಕಾಯಿ ತರಿಸಿ ಪಟ್ಲೂರ್ದಾಗ ಹಿಟ್ಟು ತರಿಸಿ ಮಗನ ಕಚ್ಚಪಚ್ಚ ನಿನ್ನ ಕೈ ಕೊಳತು ನಾರ್ತಿರ್ತಾವ ಮಗನ ನಮ್ ಮನ್ಯಾಗ ಐತಿ ಮಗನ ಕುರಿಗ ಹಾಕೋ ಸೋಪ ಚಚ್ಚಗ ತೊಳ್ಕೊಂಡು ಮುಟ್ಲಿ ಬೇಕಂದ್ರ ಮುಟ್ಟಿ ಮುಂದೆ ಹೇಳ ಅಕ್ಕಿ ಅಕ್ಕಿ ಹೌದಲ್ಲ ತಡಬಾರಿ ಹಂಗೆಲ್ಲ ಮಾಡ್ಬೇಡ ಹ್ಮ್ ಹೇಳ ಐತಿನ್ರು ನಿಮ್ ಎದಿ ಗಟ್ಟಿ ಹಾಗಾದ್ರೆ ಸದ್ಯ ಒಂದು ಪ್ರಶ್ನೆ ಆಯ್ತು ಅದ್ ಯಾರು ಕರೆಕ್ಟ್ ಆಗಿ ಹೇಳ್ತಾರ ಅವ್ರೀ ಹೇಳ ಹಾಗೆ ಜಂಗಿ ಕುಸ್ತಿ ಲೇ ಮಗನ ನಾನು ಬಿಜಾಪುರದ ಬೆಳ್ಳಿ ಕಡಗ ತಂದಿನಿ ಮಾನ್ಯ ಕಡವಲ್ಲಾಗ ಕುಸ್ತಿ ಇಟ್ಟಿದ್ರು ಅವ್ರ ಊರಾಗ ಏನಿಲ್ಲ
ತಳಗಿ ಬಿದ್ದಾರಿಗೆ ಒಂದ ಬಾಳೆಹಣ್ಣು ಅಂದ ನಮ್ಮ ಪವ್ಯ ಹೇ ಅಪ್ಪ ಗೆದ್ರೆ ಎಲ್ಲಿ ಅಪ್ಪ ಬಾಳೆಹಣ್ಣು ಸಿಗ ತೋದ್ದ ಅಂತ ಅಂದ ಕುಸ್ತಿ ಕಣ ಹಾಗೆ ಹೋಗಲಿ ಮಗಣ ಇದ್ರಾಗ ಬೇಕಾದ್ರೆ ಒಂದು ಟಿಪ್ಸ್ ಹೊಡೆದು ತೋರಿಸಿ ನಮಗಣ ನಮ್ಮ ಅವ್ ಬರಂಗಿಲ್ಲ ಹೊಡಿ ಹೊಡಿ ಮಮ್ಮ ನೀವು ನೋಡಿ ಅಂತನಾ ಇಲ್ಲ ನೀನು ಹೊಡಿ ಅಂತನಾ ಅವಾಗ ಆಗ್ಲಾರ್ದೇನಿ ಇಲ್ಲ ಅವನತ್ರ ಇಲ್ಲ ಕೇಳು ನೀನೇ ಕೇಳು ಏನಾಯ್ತು ಪವರ್ ಪವರ್ ಏನ್ ಪವರ್ ಆಯ್ತು ಅದೈತೆ ಕೇಳು ಮತ್ತೆ ನೆಲಕ್ಕೆ ಬಿದ್ದೆ ಅದ್ರ ಇಕ್ಕಡೆ ಚೂಡ ಇಕ್ಕಡೆ ಚೂಡ ಏ ಪವರ್ ಸರಿ ಸರಿ ಇಲ್ಲ ಸರಿ ಇಲ್ಲ ಜೋಳ ಬದ್ನಿ ಕೈ ಸರಿ 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 ಅದ್ರಾಗ ಹೇಳ ಮತ್ತ ನೆಲಕ್ ಬಿದ್ದಿದ್ದೇನಿ ಮಗನ ನೆಲಕ್ ಬೀಳಾಕತಿ ಆಕಿ ಖಾಲಿಗೆ ಬೀಳಾಕತಿ ನಾ ಮೂರ್ ರೆಕಾರ್ಡ್ ನನಗ್ ಬೇಕಾರ್ರಿ ಅಪ್ಪ ಆಕಿ ಖಾಲಿಗೆ ಬೀಳಬೇಡ ನೀ ಟಿಪ್ಸ್ ತೆಗಿ ನೀನ ಮಾವನ ಮಗಳು ನಮ್ಮ ಮಗನ ಕಟ್ಟ ಒಕ್ಕಳ ಬದನಿಗೆ ತಾಟ ಮಾಡಿ ಹೋಗಿ ಬರ್ತೀನಿ ಪ್ರಶಾಂತ್ ಮಾವ ನೀ ಬೇಜಾರ್ ಮಾಡ್ಕೋಬೇಡ ನಿನಗ ಮಾವನ್ ಮಗಳು ನಿನಗ ಅತ್ತಿ ಮಗಳು ವಾಲ್ಯ ನಾ ಮಾವನ್ ಮಗಳು ಆಗ್ಬೇಕು ನೀನಂಗ ವಾಲ್ಯ ನನ್ ಮಾವನ್ ಮಗಳು ಆಗಬೇಕು ನೀನಂಗ ಅತ್ತಿ ಮಗಳೇ ವಾಲ್ಯ ಹಂಗ ಮಾವನ್ ಮಗಳ ಬೇಕು ನೀ ಮಾವ ನಂಗ ಮಾವನ್ ಮಗಳ ಬೇಕು ನೀ ಈ ಮಾತಿ ಸತ್ ಹೋಗ್ಯಾಳ ಹ ಹೋಗಿ ನೀನು ಅಲ್ಲಿ ವಾಲ್ಯಪ್ಪ ನಂಗ ಮಾವನ್ ಮಗಳ ಬೇಕು ನಮ್ಮ ಅಪ್ಪಗೆ ಕರ್ಕೊಂಡ್ಬರ್ತಾಡಿ ನೀವೇನೋ ಮಾಡಾಕತ್ತೀರಿ ಮಾಡಾಕತ್ತಿ ಅವಗಾರ ಡಿಪ್ಸ್ ತೆಗಿಯಂತಿ ನನಗ್ ಬ್ಯಾಡ್ ಅಂತಿ ಅವನ್ ತಾಕ ಐತಂತಿ ನನ್ ತಾಕಿಲ್ಲ ಅಂತ ಏ ನೀವ ಹೇಳ್ರ ಮರಿ ಯಾರಿಗ ಸಪೋರ್ಟ್ ಮಾಡ್ತಾಳ ಹೇಳಪ್ಪ ನೀವ ಬನ್ನಿ ಬನ್ನಿ ಬಂದೆ ಬಿದ್ದಾರಿಗೊಂದು ಬಾಳೆ ಕಾಯಿ ಹೇಳ್ಬಿಡು ಮಾಡಕ್ ಬರಂಗಿಲ್ಲ ಇರ್ಲಿ ಮಗನ ಎಣ್ಣಿ ಮುಂದಿಲ್ಲ ಅಂದ್ರೆ ಕಾಣ ದಾಟ ನಡೀಲಿ ಮುಂದಿರ ಬಾಕಿ ಎಣ್ಣಿ ಹೇಳಿ ಕರೆ ಆನೆ ಮೇಯಕತ್ತೇನು ಹುಲಿ ಅಲ್ಲಿ ಹುಲಿ ಬಂತು ಸರಿ ಸರಿ ನಾಗು ಸರಿ ಸರಿ ಅಪ್ಪ ಹುಲಿ ಬಂತು ಹುಲಿ ಬಂತು ಶೆಣೆ ಮುಚ್ಕೋ ಮುಚ್ಚಿನ ಅಲ್ಲದು ಏನ ಮತ್ತ ಸೋತ್ರೆ ಸೋತೀವಿ ನೀನ ನಾವು ಪೂಸು ಎಲ್ಲೆಲ್ಲಿ ತಂದಿ ಚೀಲದಾಗ ಮಾವ ಇದೇನು ಗೊತ್ತಾ ಬಿಳಿ ಕಾಡ್ನೆ ಕರೆ ಆನೆ ಮೈತೈತಿ ಅಂದ್ರ ಮುದುಕಿ ತೆಲೆ ಅನ್ ಕರೆ ಏನು ಏನ ಹಾಕಿದಲ್ಲಿ ನಮ್ಮ ಕೊಳ್ಳಿಗೆ ನೇನ ಓದ್ತಾನೆ ಬಿಡಿಲಿ ರೀಟಾ ನಮ್ದೆಲ್ಲ ಖಾಲಿ ಆಗೈತಿ ಪಾಠ ಈಗ ಇನ್ನು ಆರು ಪ್ರವೇಶ ನಂದ ತುಂಬಿಸ್ ಬಾ ಅವ್ದು ಖಾಲಿ ಆದ ಮಾಡಿ ತುಂಬಿಸು ಬಾ ನೀನು ಸಾಟ ಹೋಗಿ ಹೋಗಿ ನೋಡ ಅದೆಲ್ಲ ಗೊತ್ತಿಲ್ಲ ಈ ಸದ್ಯ ಮೂರು ಮಂದಿ ಕೂಡಿ ಲವ್ ಮಾಡು ಬರ್ರು ಹೋದ ನೀವು ಒಬ್ಬ ಜೊತೆ ಲವ್ ಮಾಡ ಮತ್ತೆ ಅಲ್ಲಿ ಇದ್ದಾರ ಒಬ್ಬರು ಕಾಲ ಮೇಲೆ ತಗೊಂಡ್ ನನಗ ಹೋಗ್ದಾರ ಮಾಡ್ತೀವಿ ಮಗನ ಮಾಡ್ಬೇಡ್ರಿ ನೀವು ಅಪ್ಪ ಅಮ್ಮನ ಆಟ ನಣ್ಣಿಟ್ಟು ಕರ್ಕಾರಲ್ಲ ಆಟಕ್ಕ Thank you.
ಅದ್ರಾಗ ನಿಮ್ಮ ಅಪ್ಪ ಬಂದ ಬರ್ತಾನ, ಬಾಯಿ ಕೊಟ್ಟಣ ದೇವ್ರು ಹೈಕೆ ಅಂತ ಬಂದ ಬರ್ತಾನಾಗ. ಯಾಕೆ ಮನೆ ಹೋಗ್ತೇನೆ ಈ ತರ ಚೀರಿ ಅಂತ ಬಂದ ಹೇಳಪ್ಪ. ನಮ್ದೊಂದ್ ಸ್ವಲ್ಪ ಹೇಳಪ್ಪ, ಸ್ವಲ್ಪ ಪರಿಸ್ಥಿತಿ ಅದ್ರದ ಅದಕ್ಕೆ ಹತ್ತಿರ್ತಿ ಹೇಳ್ಬೇಕಂತ. ತುರುಕಿದ್ರೆ ಏನ್ ಮಾಡ್ತಿದ್ದಿ? ಅಲ್ಲ ಅವತ್ತಿನ ಕೈ ಕೈಯಾಗಿ ಇಟ್ಟಿದ್ದೀನಿ ಇಲ್ಲಿ ಹೊರತರ. ಇದು ಜವರಿ ಎತ್ ಅವ ಹೈಬ್ರಿಡ್ ಅಲ್ಲಿ ಮೌನ ಬಾ ಸೂಪ್ ಐತಿ. ಎಲ್ಲ ಕಡೆ ಹೋಗೈತವ ಏನ್ ಮಾಡ್ತಿ ಬದ ಕಡೆ ಬೀಳ್ತೀಯ
ಇರ್ಲಿ ಬಿಡಿ, ನಿಮ್ಮ ಮಗು ಇದ್ರೆ ಚಂದಿತ್ತು ನಾನು ಸುತ್ತಿ. ಹೌದಪ್ಪ, ನಮ್ಮ ಮಗು ಏನ್ ಮಾಡ್ತು ಹೋಗ್ಬಿಟ್ಲು ನಿಮ್ ಮಗು ರೆಡಿ ಹೋಗ ನಿಮ್ಮ ಅದನ್ನ ನೀನು ನನ್ನ ಮದುವೆ ಮಾಡೋದಿಲ್ಲ, ರಾತ್ರಿ ಮಾಡ್ಕೊಂಡ ಬರೇ ಕೌದಿನ ಹರಿತಿನ ಮಾಡೋ ತಿನ್ನುವ ನಿಮ್ ಮಗು ಎಷ್ಟಿದ್ರೆ ಮಾಡ್ತೀನಿ. ಅತ್ತ ಲಗ್ನ ಮಾಡ್ತೀನಿ ಬಿಡುಗಡೆ ಇನ್ನ ಯಾವ ಮಾಡ್ತಿ ಇನ್ನ ನಾ ಅತ್ತ ಸ್ಥಳಿ ಯಾರಂಟಿ ಲಗ್ನ ಮಾಡೇ ಕಳಿಸ್ಬಿಡ್ತೀವಿ. ಈಗ ಮೂರ್ ತಾಸ ಇನ್ನೇನ್ 4 ತಾಸ ತಡಿತೀವಿ? ಇನ್ನ 3 ತಾಸ ತಡಿಯಬೇಕು. ಹೆಚ್ಚು ಬಿಡುಗಡೆ ಇಲ್ಲ, ನಂಗೆ ತಡ್ಕೊಳಕ್ ಆಗೋ ತಡಕಡೆ ಗಾಲಿಗೆ ಇಲ್ಲಿ ಚೆನ್ನಪ್ಪ ಹೋದ್ರೆ ಕರ್ಲ ಮತ್ತೆ ಮತ್ತೆ ಅವನು ಅಳಿಯೋಣ. ನನ್ನ ಅಲ್ಲ, ನಾನೇನ ದೈಹಿಕ ದೈಹಿಕ ಕೆಟ್ಟಿಬಿಟ್ಟೇನು. ಬಂದರ್ ಬರ್ರಿ, ಬಂದರ್ ಬರ್ರಿ, ಎಲ್ಲಾರು ಮಾಡ್ಕೊಳ್ರಿ. ನೀ ತಂದೆ ಮಾತಾಗಿಲ್ಲ, ಏನ್ ಮಾಡ್ಲಿ? ಸ್ವಲ್ಪ 1000 ವರ್ಷ ಸಂಬಂಧ, ಸ್ವಲ್ಪ ಲೇಟ್ ಮಾಡ್ಬೇಕೇನು? ಸ್ಯಾನ್ ಜಾಸ್ತಿ ಹೋಗಿ ದಪ್ಪ ದಪ್ಪ ಇಡ್ಕೊಂಡ್ ಬರ್ಲೇ, ನಾನು ಸ್ವಲ್ಪ ಲೇಟ್ ಮಾಡೋದು ಮಾಡ್ತೀನಿ ಲಗ್ನ. ಅಪ್ಪಾಜಿ, ಓ ಹೇಳಪ್ಪ, ಇಷ್ಟೆಲ್ಲ ಹೇಳಕತ್ತಿನ ಮೇಲೆ ಇನ್ನು ಮುಂದೆ ನಾ ಪರ ಗಂಡಸರನ್ನ ಪರಕರ ಎತ್ತಿನ ಅಲ್ಲಿ ಕಣ್ಣೆತ್ತಿ ನೋಡಲ್ಲ. ನೋಡ್ಬೇಡ, ನೀ ಜಾತಿ ಬಗಳಕ್ಕಿವ, ಕಣ್ಣೆತ್ತೇ ನೋಡ್ಬೋದು ನೀನು. ಮತ್ತೆ ಪರಕರ ಎತ್ತ ಮತ್ತೆ ಹೋದ್ರೆ ನನಗೆ ಕೂಳು ಕೂತಾರೆ ಯಾರು, ಅದಕ್ಕೆ ನಾನು ನಿನ್ ಲಗ್ನ ಮಾಡಲ್ಲ. ಭೂಮಿ ಹುಟ್ಟಿ ನೋಡ್ಲಿ, ನೀನು ಕೂಳು ಕೂತ್ಕದಾಕ ನಾನು ಹಡದೆ. ನಿಮ್ಮ ಕಳಿಸಿ ಕುಂತಲ್ಲ ಹುಟ್ಟಿದಾಗ, ಅದಕ್ಕೆ ಕುಂತೀರಿ ನಡೆಯವ. ಆದ್ರು ಅಪ್ಪ ಕುಂತಲ್ಲೇ ಕೂಡಂಗಿಲ್ಲ, ಸಂಜಯ್ ಯಾರು ಇಲ್ವಲ್ಲ ಮನೆಯಲ್ಲಿ, ಎಲ್ಲಿಗೆ ಹೋಗಿದ್ದಾರೆ? ಬೀಗ ಮಾತ್ರ ಹಾಕಿಲ್ಲ. ಇಲ್ಲಿ ಪಕ್ಕದ ಮನೆಯವ್ರ ಜೊತೆ ಹೋಗಿರಬೇಕು. ಇಲ್ಲ, ಶೇಂಗಾ ಕಟಾವು ಮಾಡ್ಲಿಕ್ಕೆ ಹೋಗಿರಬೇಕು. ಬೇಕಾ ಇದೇ ನೋಡು, ಈ ಬಡವನ ಮನೆ, ಈ ಮನೆ ನೋಡಿ ನಿನಗೇನು ಅನಿಸ್ತಾ ಇದೆ ಹೇಳು. ಭಾನುಮತಿ ಗೌರವನ ಆಸ್ಥಾನದಲ್ಲಿ ಇರುವಕ್ಕಿಂತ ಸೀತೆಯಾಗ ಶ್ರೀರಾಮನ ಗುಡಿಸಲಲ್ಲಿರುವುದೇ ಲೇಸು. ರೇಖಾ ಎಂತ ಮಾತು ನಿನ್ನದು? ಹೌದು ನೋಡಿ, ಮಾಡಿಕೊಂಡ ಗಂಡನ ಜೊತೆ ಗಂಜಿ ಕುಡಿದಾದ್ರೂ ಸುಖವಾಗಿ ಸಂತೋಷದಿಂದ ಜೀವನ ಸಾಗಿಸಬಹುದು. ನೋಡು, ನೀವು ಆಸ್ತಿ ಅಂತಸ್ತಿನಲ್ಲಿ ಶ್ರೀಮಂತರಲ್ಲದೇ ಇರಬಹುದು, ಆದ್ರೆ ನಿಮ್ಮ ಗುಣದಲ್ಲಿ ಮಾತ್ರ ದೊಡ್ಡ ಶ್ರೀಮಂತರಾಗಿದ್ದೀರಾ. ರೇಖಾ ರೇಖಾ, ನೀ ಕೇವಲ ನೀನೊಬ್ಬಳು ಕುದುರೆ ಸವರನ ಮಡದಿಯಾಗಿ ಈ ರೀತಿ ಮಾತನಾಡ್ತೀಯಲ್ಲ, ನಿನಗೆ ಮಡದಿ ಎನ್ನಲೋ ಮಾ ಲಕ್ಷ್ಮಿ ಎನ್ನಲೋ ನನಗೊಂದೂ ತಿಳಿಯದಾಗಿದೆ. ಇದೇನ್ರಿ, ಹೆಂಡತಿ ಅಂದ್ರೆ ಸಾಕು, ಕುದುರೆ ಸವಾರನಾಗಿರ್ಬೇಕು ಅಲ್ವೇ ಅಂತ ಹೇಳ್ತಾ ಇದ್ದೀರಲ್ಲ, ಅದರ ಮಹತ್ವವೇನಾದ್ರೂ ನಿಮಗೆ ಗೊತ್ತಾ? ತಿಳಿದಿಲ್ಲ. ನೋಡಿ, ಹಿಂದೆ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿದ್ದು ಆ ಕುದುರೆ ಸವಾರನಿಗಲ್ವೇ? ನಿಜ ರೇಖಾ. ನೋಡು, ಹಿಂದೆ ಕೌರವರಾಜನ ಸುಡೋದಕ್ಕೋಸ್ಕರ ಆ ಸಾರಥಿಯಾಗಿದ್ದು ನಿಜ, ಆದ್ರೆ ನಮ್ಮ ತಂದೆ ಇಂದಿನ ಯುದ್ಧ ಭೂಮಿಯಲ್ಲೇ ಇಂಥ ಕೌರವರನ್ನು ಸುಡುವುದಕ್ಕೆ ನೀನೇ ಸಾರಥಿಯಾಗಬೇಕು. ನಿನ್ನ ಮಾತು ಕೇಳಿ ಸಣ್ಣನು ಕೂಡ ಗಂಡಸಾಗಿ ನಿಲ್ಲುತ್ತಾನೆ. ನಿನ್ನ ಮಾತು ಮತ್ತಿಷ್ಟು ಚೇತನ ತಂದುಕೊಟ್ಟು ರೇಖಾ. ಈ ಸಂತೋಷ ಸಮಯದಲ್ಲಿ ಆಡನ್ನು ಗೀತನ್ನು
ಸರ್ದಾರ ಮಗಳು ರೇಖಾ ಅಂತ ಹೇಳ್ತಿದ್ದಲ್ಲ, ಇವಳೇ ಅವಳು. ನಿಮ್ಮನ್ನು ಹಾಗೂ ತಂಗಿಯನ್ನು ನೋಡಿ ಬರುತ್ತಿದ್ದ ಕ್ಷಣ ಕರೆದುಕೊಂಡು ಬಂದೆ. ತುಂಬಾ ಸಂತೋಷವಾಯ್ತಪ್ಪ. ಬಡವರ ಮನೆಗೆ ಭಾಗ್ಯ ದೇವತೆ ಬಂದಂತಾಯ್ತು. ನೀನು ನಮ್ಮನೆಗೆ ಲಕ್ಷ್ಮೀ ದೇವತೆ ಇದ್ದಂತೆ ಅಮ್ಮ. ಬನ್ನಿ ಒಳಗಡೆ, ಬನ್ನಿ ಒಳಗಡೆ. ಇರ್ಲಿ ಇರ್ಲಿ, ನೀವೆಲ್ಲರೂ ಇಲ್ಲಿ ಚೆನ್ನಾಗಿದ್ದೀರಂತ ಭಾವಿಸಿದ್ದೇನೆ. ನೋಡಿ, ನಿಮ್ಮ ತಮ್ಮನನ್ನು ಬಿಟ್ಟಿರೋದಕ್ಕೆ ನಿಮಗೇನಾದ್ರೂ ಕಷ್ಟವಾಗಿದ್ರೆ ಅಲ್ಲೇ ನಮ್ಮ ಆಸ್ಥಾನಕ್ಕೆ ಬಂದು ಬಿಡಿ. ನಿಮ್ಗಾಗಿ ನಮ್ಮ ತಂದೆಯವರಿಗೆ ಹೇಳಿ ಪ್ರತ್ಯೇಕ ವ್ಯವಸ್ಥೆ ಮಾಡ್ತೇನೆ. ನೀನೆಂತ ವಾತ್ಸಲ್ಯ ಗುಣದೊಳಿದೀಯಮ್ಮ. ಈ ನಿಮ್ಮ ಮಾತು ನಿಮ್ಮ ನಮ್ಮನ್ನು ರಕ್ಷಣೆ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ಹೋಯ್ತಮ್ಮ. ಈ ನಿನ್ನ ಉದಾರ ಗುಣಕ್ಕೆ ತಕ್ಕಂತೆ ಧರ್ಮ ಪಾಲನೆ ಮಾಡುವಂತ ನಿನಗೊಬ್ಬ ಗಂಡ ಸಿಗಲಿ. ಅದಕ್ಕೆಲ್ಲ ನಿಮ್ಮಂತ ಹಿರಿಯರ ಆಶೀರ್ವಾದ ಒಂದಿದ್ರೆ ಅಷ್ಟೇ ಸಾಕು. ನೋಡಿ, ನನ್ ಮದ್ವೆಗಿಂತ ಮೊದ್ಲು ನಿಮ್ಮ ತಂಗಿಗೆ ಆದಷ್ಟು ಬೇಗನೆ ಮದ್ವೆ ಮಾಡಿದ್ರೆ ಒಳ್ಳೇದಲ್ಲ. ಹೌದಮ್ಮ,
ಆ ಕಾರ್ಯವೊಂದನ್ನ ಬೇಡ ಬೇಗ ಮಾಡಿ ಮುಗಿಸೋಣ, ನಂತರ ಸಂಜಯ್ ಮತ್ತು ನರಸಿಂಹರ ಮದುವೆ ವಿಚಾರ ಮಾಡೋಣ. ಆ ಕಾಲ ಹತ್ತಿರ ಬರ್ತಾ ಇದೆ, ಬನ್ನಿ ಎಲ್ಲರೂ ಸೇರಿ ಊಟ ಮಾಡಿದ್ರೆ. ಇಬ್ಬರು ಹುಲಿಗಳಾದ್ರಿ ನೋಡ್ರಿ. ಅಯ್ಯೋ ನೋಡ ಈ ಕಾಡಿಂದ ಗೌಡ್ರಿ ಏನ್ ಬಂದಂಗ್ ಮದಿ ಪುಚಕ್ಕದ ಗುದ್ದೆ ಬಿಟ್ನ. ಅಯ್ಯೋ ಅಪ್ಪ, ಅಯ್ಯೋ ಅಪ್ಪ, ಈ ಕಡೆ ಬಂದ ಹೊಡೆದಲ್ಲ ಯಾವಪ್ಪ ಏನ್ ಬರ್ಸಾಕಿದೆ ಒಂದು. ಅಯ್ಯೋ ನಂದು ಫಾಂಟಾನ ಮುರಿತು ಮಳೆ ಟಾಕ್ಟರ್ ತಕ ಹೋಗ್ಬೇಕು ಮುಂಜಾನೆ ನನ್ನ ತಲೆಗೆ ನಂದು ಮುರ್ದಾಯ್ತು ಅಪ್ಪ. ಸಾಹೇಬ್ರ ಮತ್ತೆ ಇನ್ನೇ ಏಳು ಜನ ಮುಕ್ಕೊಂಡು ಸಾಹೇಬ್ ನಾ ಸನ್ಯಾಕ ಬರ್ತಲ್ರಿ ಅಪ್ಪ. ನಾ ವಾಲಿ ಬಾಜಾರ್ ಸನ್ಯಾಕ ಬರ್ರಿ ಅಪ್ಪ. ಅದ್ರಾಗ 20 ಗಾಲಿ ಟವರತ್ತು ಹವ ಒಂದ ನಮ್ಮನಿ ಒಂದಾರ ರಸ್ತಾಗ ಬಂದು ಹಂಗ ಗುತ್ತಿನ ಬಡಿ ಚಿಕಂದರ್ ಐತೆ ನಾಟಕ ಮಾಡಿ ಯಪ್ಪ ಸಾಹೇಬ್ರ ಬೀಳ್ರಿ ಅಪ್ಪ ಬೀಳ್ರಿ ಅಪ್ಪ ಅನ್ನಾಕ್ತು ಹಂಗ ಈ ನಮಗ ಯಾರು. ಅಯ್ಯೋ ನೀನಾ ನೀ ಯಾಕೆ ರಾಜ್ಯ ಸಿಕ್ಕಿದೆ ನನ್ನ ಕತಿ ಏನು ಕೇಳ್ತೀನಿ ದಿಮಾಕ್ ಮಾಡಕ್ಕ ಶಟ್ರ ಒಂದು ನೋಟ್ಬುಕ್ ಕೊಡ್ರಿ ಅಂತ ಬುಕ್ಕ ತಗೊಂಡ
ಹಕ್ಕನ ಅಂಗಡಿ ಬಳಗ ಹಾಸಿಗೆ ಸೇರೋದ್ರಾಗ ಈ ಮಗ ಅದನಲ್ರಿ ಸ್ವಲ್ಪ ಹುಡುಗಿಯರ್ ಚಟ ಬಾಳ ಸುಮ್ಮರಿ ಇವಾಗ ಒಟ್ಟ ಹುಡುಗಿಯರ್ ಸಿಕ್ಕದನ ಹಂಗ ಮಗ ಗುಂಪಿನ್ಯಾಗ ಹೋಗ್ಯಾ ಬಿಡಾರಿ. ಹಾಗ ಉಣಗುದ ಪೊಲೀಸರು ಕೇಳ್ಯಾರ ಅದ್ರಾಗ ಪೊಲೀಸಿನ ಕೈಯಾಗ ಇಟ್ಟುದ್ರಿ ಅಪ್ಪ ಇಟ್ಟುದ್ದ ಬಟ್ಟಿಗೆ ತಗೊಂಡು ಹೊಡೆ ಕತ್ತರಿ ನನಗ ಯವ್ವ ಮುಕುಳಿ ಯಪ್ಪ ಮುಕುಳಿ ಇಲ್ರಿ ಅಪ್ಪ ಸಾಹೇಬ್ರ ಇನ್ನೇನೆ ಈ ಮಗ ಅದನ್ನೆಲ್ಲ ಮಾಡಿ ತಪ್ಪಿಗೆ ನಾ ಬಡ್ಸಂಗ ಇನ್ನೇನ್ ಸಾಹೇಬ್ರ ಹುಡುಗ್ಯಾರಲ್ರಿ ಹುಡುಗ್ಯಾರಿರ ಜಾಗಕ್ಕೆ ತಲೆ ಕೊಟ್ಟು ಮಲ್ಗಲ್ರಿ ಅಪ್ಪ ಅವೇನ ಬಿಡುಳ್ರಿ ಪೊಲೀಸ್ ಉಣ್ಣದು ಪೊಲೀಸ ಹೊಡೆದ 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 ಅದ್ರಾಗ ನಮ್ಮ ಆನಂದ ಕೂಡ ನಂಗೆ ಹಿಂಗ ನೋಡ್ರಿ ಡೊಮ್ಮ ಅವ ಹಿಂಗ ಮಾಡಿ ಹಿಡಾಕತ್ತಿದ್ನಲ್ರಿ ನಾ ಮಗ ಅದ್ರಾಗ ಓಡಿ ಬರಾಕತ್ತಿದ್ನ ನಮ್ಮ ಒಮ್ಮನ್ ಕೂಡಮ್ಮ ಅವನ ಮನೆ ಮುಂದೆ ಬ್ರಿಜ್ ಇದಾಯ್ತಲ್ರಿ ರೋಡ್ ಜಂಪ್ ನಾನು ಗಸುರ್ಲಾಡಿ ಓಡಿ ಬರಾಕತ್ತಿದ್ನ ಹೋಗಿ ರಪ್ಪ ಅಂತ ಹತ್ಕೊಂಡ್ ಬಿದ್ದೀನಿ ರೀ ಅಪ್ಪ ಹತ್ಕೊಂಡ್ ಬೀಳೋಣ ಅವನವನು ಹೊಸ ಚಪ್ಪಲಿ ರೀ ಅಪ್ಪ ಸಾರ್ಕ್ ಚಪ್ಪಲಿ ನಮ್ಮ ಅಪ್ಪನ ಜೊತೆ ಯಪ್ಪ ನನಗೆ ಚಪ್ಪಲ್ ಬೇಕು ಯಪ್ಪ ನನಗೆ ಚಪ್ಪಲ್ ಬೇಕಂತ ಚಪ್ಪಲ್ ಕೊಡಿಸಂದ ಹಾಕೊಂಡ್ ಬರ್ರಾಗ ಅದ್ರಾಗ ನಮ್ಮ ರಾಮಗೌಡ ಮಾನ ಈ ಬಲೆ ಬೆರಿಕೆ ಹೌ 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 ಅಂತ ಚಪ್ಪಲಿ ಹಿಂಗೆ ತಗೊಂಡ್ರಾಗ ಒಂದು ಚಪ್ಪಲಿ ಕಸ್ಕೊಂಡ್ ತಗೊಂಡು ಹೊಡೆ ಬಿಡ್ತ್ರಿ ಅಂದ್ರೆ ಸಾಹೇಬ್ರು ಅಂದಾಕ ಇನ್ನೊಂದು ಚಪ್ಪಲಿ ಐತ್ರಿ ಮತ್ತೆ ಬಿಟ್ಟು ಹೋದ್ರ ನಮ್ಮ ಅಪ್ಪ ಎಡಕ್ ಮರ್ಯಂಗ ಹೆಂಗ್ ಓದಿತ್ತಂಗ ಹೇಳು ಪೆಕ ಪೆಕ ಮಗನ ನಾಟಕನ ಹಂಗಾಗಿ ಹೇಳ ನನ್ನ ಕತಿ ಏನು ಕೇಳ್ತಿಲಿ ಅಪ್ಪ ಕೇಳ ಬಜಿ ಮಾಡಿ ಶೆಟ್ರ ಮನಿ ಮುಂದ ಆಸಿ ಕಂಟ್ರಿ ಸೇರೆ ಮಾಡ್ತಲ್ಲ ಪಲ್ಲಿ ಚೆನ್ನಪ್ಪ ಅವ್ರ ಮನಿ ಮುಂದೆ ನಿಂತಿದ್ನಿಲ್ಲ ಹುಡುಗ ಪೊಲೀಸರು ಬಂದ ಚೆನ್ನಪ್ಪ ನಂಗೊಂದಿಟ್ ತೊಂಬರ ಸ್ವಲ್ಪ ಕಂಟ್ರಿ ಹಾಕಿರ್ಲೇ ನನ್ನ ಮಗನ ಅಂತ ತಂತ ಹೇಳಿ ಬಂದಿರ್ಲೇ ಪೆತ್ತಾಗಿದ್ದ ಬಂದ್ರಾಗ ಅದ್ದಿ ಬಿದ್ದು ಓಡಿ ಬರಾಕ್ತಿದ್ನಿ ಮುಂದೆ ಏನ್ ಮಾಡಿದ್ವಿ ಅಪ್ಪ ಹಿಂಗ ಎದ್ರಿ ಬಿಡೋದ್ರಾಗ ನಮ್ ಕಂದಗಾಲ್ ಶಿವನ್ ಕೂಡ ಮಾವ ಈ ಕೈ ಬಡಿಗೆ ಹಿಡಿದಿದ್ದ ಚರಿಗೆ ಹಿಡಿದಿದ್ದ ಮಗನ ಮಣ್ಣರ ಹೊಸ ನೈಂಟ್ ಬೆಳೆದಿದ್ದ ಆ ಲಾಡಿ ನಂದ್ಲೆ ನಿನ್ನ ಕೈಯಾಗಿ ಹೆಂಗ್ ಮತ್ತ ತಾತಾರ್ಲಿ ಅಪ್ಪ ಮಗನ ಬಾಜು ಶಂಕರಾತಿ ಪ್ರಕಾರ ಒಣಾಕಿದ್ದಾರೆ ಗಾಳಿ ಗಾಳಿ ನಿಮ್ ಮನಿ ಮೇಲೆ ಬಿದ್ದಿತ್ತದ ಯತ್ತಿ ಶಂಕರಾವತಿ ಕೇಳಿ ಹೇಳಕತ್ತಾನ ಲಾಡಿ ಸುಳ್ಳು ಮಾಡ್ಕೊಂಡ್ ಬಂದ್ ಮಗ ಹೇಳ ಸುಳ್ಳು ಹೇಳ್ತೀಯ ಹೌದು ಅಪ್ಪ ಇಲ್ಲಪ್ಪ ನಾನು ಚಪ್ಪಲ್ಲ ನಿನ್ ಕಿಸದಾಗ ಹೆಂಗ್ ಬಂತಿರಿ ಬಂದ್ ನೋಡ್ರಿ ಅಪ್ಪ ಓ ಅಣ್ಣ ತರಬ ಬಸ್ ಚಿಂತಗಾಂಧಿನಿಗೆ ಹೋಗ್ತಾನಂದ ಕೇಳಿ ಹತ್ತಿವಿ ಅದ್ರಾಗ ಶಕ್ತಿ ಯೋಜನೆ ಮಾಮ ಇರ್ ಇರ್ರ ತವ್ರ ಮನಿಗೆ ಹೋಗಿ ಬರ್ತೀನಿ ತವ್ರ ಮನಿಗೆ ಹೋಗಿ ಬರ್ತೀನಿ ಅಂತಂದ್ರೆ ಅದ್ರಾಗ ಹೋಗೋ ರೇಸ್ ಮಂದಿ ಗವ್ವಾಕ್ ಹೋದ್ ಮಂಗಳೂರಿಗೆ ಹೋದ್ ಅದ್ರಾಗ ನಾವು ಒಂದಿಟ್ಟು ಪ್ರವಾಸಕ್ಕೆ ಹೋಗ್ಬೇಕಂತ ಹೋದ್ವಿ ಇವಾಗ ಹೇಳಿದ್ನ ಬಾಲೆ ಹರಿಯ ಸೀಟ್ ಸಿಗದಲ್ಲ ಬಾಲೆ ಹರಿಯ ಅನ್ಯ ಅದ್ರಾಗ ಇವ್ರ ಮಾವ ಅದನಲ್ರಿ ನಮ್ಮ ಅಣ್ಣಪ್ಪ ಮಾವ ಅದ್ರಾಗ ಇವ್ರ ಒಂದು ಸ್ವಲ್ಪ ಸುಮಾರು ಚಾಡ್ರಿ ಹಂಗ ಎಲ್ಲಿ ಅಂಗಡಿ ಕಾಣ್ತಾವ ಅಲ್ಲಿ ಹೊಕ್ಕ ಬಿಡ್ರೆ ಬಾಲೆ ಕೈ ಮುಗಿತೀನಿ ಬಾಲೆ ಅಪ್ಪ ಅಂದ್ರೆ ಇವೇನು ಬರಲಿಲ್ಲ ಸೀಟ್ ಫುಲ್ ಆಗ್ಬಿಟ್ಟು ಅವಾಗ ಏನ್ ಮಾಡ್ಬೇಕು ಇವ್ರಿಬ್ರು ಕೂಡಿ ಮ್ಯಾಗ ಹತ್ತಿದ್ರ ಮತ್ತೆ ಕಂಡಕ್ಟರ್ ಬಾಯಿ ಬಂದು ಸುಮ್ಮನೆ ಇರ್ಲಿಲ್ರಿ ಅಕ್ಕಿಯನ್ನು ಊಟ ಪಡೆದಿರಬೇಕು ಒಳಗ ನೀವ ಕಂಡಕ್ಟರ್ ಬಾಯಿ ಬಂದು ಸುಮ್ಮನೆ ಇರ್ಲಿಲ್ಲ ಹಿಂಗ ಅಲ್ಲ ಟಿಕೆಟ್ ಟಿಕೆಟ್ ಅಲ್ಲ ಆಗ ಮೇಡಮ್ ಅರ ಮ್ಯಾಗಿಲ್ ಎಡ ಕೊಡ್ರಿ ಕೆಳಗಿಲ್ ಒಂದ ಕೊಡ್ರಿ ಅನ್ಯ ಬೇಸಿಗೆ ಹೆಟ್ಟರ ಊಟ ಹಾಡಿದ್ದೆ
ಮಾಟ ಕಳಿಸಿನಿ ಲವ್ ಲೆಟರ. ರೈತರು ಓಣ್ಯಾಗ ಹೋದ್ರ ಅವ್ರ ಚಪ್ಪಲ್ ಇವ್ರ ಕೈಯಾಗ, ಇವ್ರ ಚಪ್ಪಲ್ ಅವ್ರ ಕೈಯಾಗ. ಸುದ್ದಿ ಅದಕ್ಕ ಮತ್ತೆ ಟಿಕೆಟ್ 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 ಅನ್ಯ. ಆಗ ಅವ್ರೇನ ನಾಲ್ಕೈದು ಮಂದಿ, ಅದ್ರಾಗ ನಮ್ಮ ಶ್ರೀಕಾಂತ್ ಗೌಡ ನಂಗ, ಅದ್ರಾಗ ನಮ್ಮ ಅಣ್ಣಪ್ಪನಂಗ, ಅದ್ರಾಗ ನಮ್ಮ ರಾಜಗೌಡ್ರಂಗ, ಅವ್ರೇನ ಅನ್ಯನ ಹಿತ್ತಾಗಿಲ್ ಪಕ್ಕಿ ಹೊಡಿಲಿಲ್ಲ ಅವಡಿಗೆ ಹೊಡೆದ ಅಲ್ಲಿಂದ ಓಡಿ ಬಂದು ನೋಡು. ಹಂಗೆ ಕೇಳ್ಬೇಕಾಗಿತ್ತು ನೀನು? ಇವಾಗ ಹೇಳಿನ ಏ ಬಾಲೆ ಸೀಟ್ ಸಿಗದಲ್ಲ ಉಚ್ಕೊಂಡಿ ಬಾ ಬಾಲ್ಯ. ಏ ಇಲ್ಲಿ ತಲ್ಲಿ ಏಪ್ಪ ಹೊಡ್ತಿ ಮಗನ ತಗೊಂಡಿ ಅಂದ್ರ. ಏ ಒಂದ ಕೊಡ್ರಿ ಅಪ್ಪ, ಏ ಒಂದ ಕೊಡ್ರಿ ಅಪ್ಪ, ಒಂದ ಕೊಡ್ರಿ ಅಂತ ಕುಡಿಯ ಕೂತ್ರಿ ಇವ್ರು. ನಾ ಹೇಳಿನ ಏ ಅಪ್ಪ ಅರಿಯ ನಿನಗ ಉತ್ತಕ ನಮಸ್ಕಾರ ಮಾಡ್ತೀನಿ ಅಪ್ಪ. ಅದ್ರಾಗ ಈಗ ಶಕ್ತಿ ಯೋಜನೆ ಮಂದಿ ಇಲ್ಲಿ ನೋಡ ಕುಂತಿದ್ದಾಗ ಅವ್ರೇನ ಮಂಗಳೂರವರು ಬಾಲೆ ಬಾಲೆ ಅನ್ಯ ಇವೇನು ಬರಲಿಲ್ಲ. ಆಗ ಸಿಕ್ಯೂರಿಟಿ ಸಿಗಲಿಲ್ಲ. ಆಗ ಇವರಿಬ್ರು ಕೂಡಿ ಬಸ್ಸಿನ ಮ್ಯಾಗ ಹತ್ತಿದ್ರು. ನಾವೊಬ್ಬನ ಶಿಲ್ಪಾದ ಸೇರಿ ಬಿಟ್ಟು ನೋಡ ಮತ್ತ ಓಲ್ ಬಿಡ ಮತ್ ನಿಂದಿ ಯಾಕೆ ಹರಿತು ಹಂಗೆ ಪತಿ ಏನು ಕೇಳ್ತೀಯ ಹುಡುಗಿ? ಈ ನನ್ನ ಮಗ ಶಕ್ತಿ ಯೋಜನೆ ಅಂತೇಳಿ ಅದ್ರಾಗ ಒಂಥರ ಹೆಂಗಸರು ಚಟ ಜಾಸ್ತಿ ನನ್ನ ಮಗ ಜಾಜಿ ಸಾಪ್ಳಿ ಕೇಳ್ಬೇಕಿ ನನ್ನ. ಹೌದು ನಿಂಗೆ ಹೆಂಗಸರು ವಾಸನೆ ಬರಂಗಿಲ್ಲ. ಹ್ಞೂ ಬಸ್ನ್ಯಾಗ ಹಾಕಾಡಿ ಹಾಕಾಡಿ ಕಡೆ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳ ಮ್ಯಾಲೆ ಹತ್ತಿದ್ದೀವಿ. ಈ ನನ್ನ ಮಗ ನಾವು ಟಿಕೆಟ್ ತೆಗಿಸಿ ನನ್ನ ಹುರುಪನ್ಯಾಗ ನಮ್ಮ ಊರು ಚಿಂತಕಂಬದಿಂದ ಬಂದ್ರು ಹಂಗ ರೈಟ್ 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 ಅನ್ನಾಕತ್ತಿದ್ದ. ಅದ್ರಾಗ ಡ್ರೈವರ್ ಮಾವ ನಮ್ಮ ರಾಮನಗೌಡ ಮಾವ ಕೇಳ್ತೀಯ ಶಿಟ್ ಗೆದ್ದ ರೋಡ್ ಸೈಡ್ ಇದ್ದು ಬಾರು ಗಿಡಕ್ಕೆ ಹೋಗಿ ಹಾಚಿ ಬುದ್ದೆ ಬಿಟ್ಟ ಮ್ಯಾಲಿ ಕ್ವಾಕಿತ್ತ ಗಿಡ ಹಂಗಾಗಿತ್ತು ನೋಡಿ ಬಹಳ ಬಹಳ ಊರು ಬಂದತ್ತ ಅಂತೇಳಿ ಆ ಕ್ವಾಕಿಗೆ ಜೋತ್ ಬಿಟ್ಟು ಅಡಿಗಡಕ್ ಹತ್ಬಿಟ್ನ. ಆ ಜೋತ್ ಬಿದ್ದಿದ್ ನೋಡಿ ನಮಗ ಹಿಂಗಾತ ನಿಮ್ಮ ಕತಿ ಮತ್ತೆ ಮುಂದೇನ ಮುಂದೇನೆ ಹೇಳ್ತೀನಿ ಕೇಳ ಅಣ್ಣನ ಬಂಗಾರ ಹಿಂದಿನ ಬಸ್ಸಿನ ಹಾಕಿ ಬಂದು ನಾ ಜೋತಿಯಾಡ ನೋಡ್ಲಾಕ ಹಾಲಾಡ ಪುಣ್ಯದ ಹಾಕಿ ಕೆಳಗೆ ಇಳಿಸಿಕೊಂಡು ತನ್ನ ತೊಡಿ ಮೇಲೆ ಕುಂದಿರಿಸಿಕೊಂಡು ಬಂದು ನಮ್ಮ ಊರಿಗೆ ಇಳಿಸಿದ್ ನೋಡ. ಅದ್ರಾಗ ಎಲ್ಲ ನಮ್ ಎಲ್ಲ ಒತ್ತಿದ ನೋಡಕ್ ಆರಾಮ ಎತ್ತಿ ಎದ ಕರ್ಕೊಂಡ್ ಬಂದಿ ನೀರಿಗೆ ಹೋಗುವ ನಾರಿ ನೀ ತಿರುವ ಕಟ್ಟಿ ಮಾರಿ ನಮ್ಮೂರ ಹಳ್ಳದಾರಿ ಹಸಿ ಹೂಗೊಂದ ಹಸಿ ಕಾದೈತಿ ನಿನಗಾಗಿ ದಾರಿ. ಅಯ್ಯೋ ಅದ್ರಾಗ ಹುಣಗುಂದಾಗ ಪ್ಲಾಸ್ಟಿಕ್ ವಡ ಮಾರಾಕ ಬಂದಾಗ ತಗೊಂಡು ಅದ್ರಾಗ ನೀರ್ ತುಂಬಿ ನಿಂತಿಯಲ್ಲಿ ನೀನು ಬಾರಿ. ಅಯ್ಯೋ ನನಗಿಲ್ಲ ಸೌಡು ಈಗ ಆಗೈತಿ ಹೊತ್ತು ರಗಡು ಈ ಟೈಮ್ ಎಷ್ಟ ಆಗಿತ್ ನೋಡು ಈಗ ಬಾರ ಆಗಿರ್ಬೇಕು. ಮತ್ತೆ ನಮ್ಮಪ್ಪ ಜಲ್ದಿ ಬಾ ಅಂದನ ಸುಂದಾರಿ ಬಿಡ್ರೋಬಾಡ ಹೋಬಾಡ. ಇಂಥ ಪ್ರೇಮಕ್ಕಿಲ್ಲ ಹೊತ್ತು ರತಿ ಮನ್ ಮಾತ್ರ ಹೋದ್ರು ಸತ್ತು ನನ್ನ ಮ್ಯಾಲ ಇಡು ನೀನು ಚಿತ್ತು. ಆತ ನನ್ನ ಕೂಡ ಯಾಕೆ ನಿಂತ ಇಬ್ರು ಸಾಯಕ ನಮ್ಮ ಅಪ್ಪದನ ಬಾಳ ಕೊಟ್ಟೆ ಕಾಯಕ ಇವನ್ ಕೈ ಸಿಕ್ಕರ ಸಾಯ್ತಾರೆ ಇಬ್ರು ಸುಮ್ ಸುಮ್. ಇವತ್ತ ನಿಂದ ಜೇರಗಡತ ನಿಮ್ಮಪ್ಪ ಬರಲಿ ಇಲ್ಲಿ ಅದ್ರಾಗ ನಾನ ಮಾವ ಒಂದ್ ನೈಂಟಿ ಕೊಡಂತ ನಿನ್ನೇಗ ಜಕ್ಕೆನ್ನ ಬಂದಿನಿ ನಣ್ಣ ಎದಿ ಐತಿ ಬಾಳ ಗಟ್ಟಿ ಬೇಕಿದ್ರ ನೋಡು ನೀನೊಮ್ಮೆ ಮುಟ್ಟಿ ನಾನಿನ್ನ ಆ ದ್ಯಾಮಮ್ಮ ಗುಡಿ ಮುಂದ ತಾಳಿ ಕಟ್ಟಿ ಮಾಡ್ಕೊಂತೀನಿ ನಾನು ಹೇಳ್ತೀನ. ಹೌದಾ? ಹ್ಞೂ ಮತ್ತೆ ಅಲ್ಲ ನಮ್ಮ ಅಪ್ಪ ಐತಿ ಬಾಳ ಕೊಟ್ಟಿ ಅವನ ಕೈಯ ಸಿಕ್ಕರ ಹಾಕಿನಿ ಮುರ ಬಟ್ಟಿ ನಿಮ್ಮ ಅಪ್ಪಂದು ಹೊಟ್ಟಿನ ವಜ್ಜಗೈತಿ. ನಮ್ಮಪ್ಪ ಸರಗೇನ ಒಳ್ಳೆ ನಿಮ್ಮ ಅಪ್ಪನ ಕೇಳ ಅಣ್ಣೇನ್ ಕೇತಿ. ಹಾ ಮತ್ತೆ ಮತ್ತಿನ್ನೇನು ನಾನು ಹೇಳ್ತಾ ಹೋಗ್ಬೇಕು ಸುಮ್ ದಾರಿ ಬಿಡ್ರಿ ಹೋಗಬೇಡ.